ನಾನ್ ಶರ್ಮಿತಾ ಶೆಟ್ಟಿ ಹರ್ಷ ಕೊಲೆಯಿಂದ ಉದ್ವಿಗ್ನಗೊಂಡಿದ್ದ ಶಿವಮೊಗ್ಗ ಈಗ ಶಾಂತವಾಗಿದೆ ಶಿವಮೊಗ್ಗದ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ನಿರಂತರವಾಗಿ ಗಸ್ತು ತಿರುಗ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಸದ್ಯಕ್ಕೆ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಕರ್ಫ್ಯೂ ಜಾರಿಯಲ್ಲಿ ಇರುತ್ತೆ ಮುಂದೆ ಯಾವ ತರ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅದನ್ನ ಪೊಲೀಸರು ಡಿಸೈಡ್ ಮಾಡ್ತಾರೆ ಸದ್ಯಕ್ಕಂತೂ ಪರಿಸ್ಥಿತಿ ಶಾಂತವಾಗಿದೆ ಎಡಿಜಿಪಿ ಪ್ರತಾಪ್ ರೆಡ್ಡಿ ಶಿವಮೊಗ್ಗ ನಗರಕ್ಕೆ ಭೇಟಿ ಕೊಟ್ಟರು ಖುದ್ದು ಭದ್ರತೆಯನ್ನ ಪ್ರತಾಪ್ ರೆಡ್ಡಿ ಅವರು ಪರಿಶೀಲನೆ ಮಾಡಿದ್ರು ಮತ್ತೆ ಹಿರಿಯ ಅಧಿಕಾರಿಗಳ ಜೊತೆ ಅವರು ಸಭೆ ಕೂಡ ಮಾಡಿದ್ರು ಸಭೆ ಮಾಡಿದಂತ ಟೈಮ್ ನಲ್ಲಿ ಏನೆಲ್ಲ ಆಯಿತು ಮೊನ್ನೆಯಿಂದ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಕರಣದ ತನಿಖೆ ಬಗ್ಗೆ ಸ್ಥಳೀಯ ಪೊಲೀಸರಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ ಉದ್ವಿಗ್ನಗೊಂಡಿದ್ದ ಶಿವಮೊಗ್ಗ ಶಾಂತ ಪರಿಸ್ಥಿತಿಯತ್ತ ಸಾಗ್ತಾ ಇದೆ ಮತ್ತೆ ಪೊಲೀಸರು ಅಷ್ಟೇ ನಿರಂತರವಾಗಿ ಗಸ್ತು ಸುತ್ತುತ್ತಾ ಇದ್ದಾರೆ ಜನರು ಕೂಡ ಒಂದರ ಆತಂಕದಲ್ಲಿದ್ದಾರೆ ಭಯಭೀತರಾಗಿದ್ದಾರೆ ಅವರಿಗೂ ಕೂಡ ಧೈರ್ಯ ತುಂಬೋ ಕೆಲಸವನ್ನ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡ್ತಾ ಇದ್ದಾರೆ ಈಗ 2000 ಕ್ಕೂ ಹೆಚ್ಚು ಪೊಲೀಸರನ್ನ ಶಿವಮೊಗ್ಗ ನಗರದಲ್ಲಿ ನಿಯೋಜನೆ ಮಾಡಿದ್ದಾರೆ ಸೂಕ್ಷ್ಮ ಮತ್ತೆ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ಎಸ್ಪೆಷಲಿ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಕರ್ಫ್ಯೂ ಜಾರಿಯಾಗಿದೆ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಕರ್ಫ್ಯೂ ಜಾರಿಯಲ್ಲಿ ಇರುತ್ತೆ ನೆಕ್ಸ್ಟ್ ಸಿಚುಯೇಷನ್ ನೋಡಿಕೊಂಡು ಮುಂದಿನ ಕ್ರಮವನ್ನ ಸರ್ಕಾರ ಮತ್ತೆ ಪೊಲೀಸರು ಕೈಗೊಳ್ಳುತ್ತಾರೆ ಆದರೆ ಇನ್ನು 2 ರಿಂದ 3 ದಿನ ಆಫ್ ಕೋರ್ಸ್ ಹದ್ದಿನ ಕಣ್ಣನ್ನ ಪೊಲೀಸರು ಇಡಲೇಬೇಕಾಗುತ್ತೆ ಶಿವಮೊಗ್ಗದಲ್ಲಿ ಇಂದಿನಿಂದ ಕರ್ಫ್ಯೂ ಜಾರಿಯಾಗಿರುವಂತದ್ದು ಈಗಾಗಲೇ ಪೊಲೀಸ್ ನಂತರ ಜರುಗಿದ ಘಟನೆಗಳನ್ನು ಪರಿಶೀಲಿಸಲು ಮತ್ತೆ ಅದನ್ನು ಏನೇನು ಕ್ರಮಗಳು ಜರುಗಿಸಿದ್ದಾರೆ ಮತ್ತೆ ಜಿಲ್ಲಾಧಿಕಾರಿ ಮತ್ತೆ ಎಸ್ಪಿ ಅವರೊಟ್ಟಿಗೆ ನಾನು ಈಗಾಗಲೇ ಚರ್ಚೆ ಮಾಡಿದ್ನಿ ಮತ್ತೆ ನಮ್ಮ ಹಿರಿಯ ಅಧಿಕಾರಿ ಮುರುಗನ್ ಅವರು ಮತ್ತೆ ಪ್ರಭಾರಿ ಐಜಿ ತ್ಯಾಗರಾಜನ್ ಅವರು ಈಗಾಗಲೇ ಈ ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಜಿಲ್ಲಾ ಸಿಬ್ಬಂದಿ ಒತ್ತಿಗೆ ಮತ್ತೆ ನಾವು ಇಡಿ ರಾಜ್ಯಾದ್ಯಂತದಿಂದ ಸಿಬ್ಬಂದಿಯನ್ನು ಶಿವಮೊಗ್ಗಕ್ಕೆ ಕಳಿಸಿ ಅದರೊಟ್ಟಿಗೆ ರಾಪಿಡ್ ಆಕ್ಷನ್ ಫೋರ್ಸ್ ಸಹ ಶಿವಮೊಗ್ಗ ನಗರದಲ್ಲಿ ಮುಕಾಂ ಮಾಡಿದೆ ಈ ಸಿಬ್ಬಂದಿಯನ್ನೆಲ್ಲನೂ ಬಳಸಿ ಪರಿಸ್ಥಿತಿಯನ್ನು ಹತೋಟಿಗೆ ತರಲಾಯಿತು ಕೆಲವೊಂದು ಘಟನೆಗಳು ಆಯಿತು ಆ ಘಟನೆಗಳ ಎಲ್ಲ ಬಗ್ಗೆ ಈಗಾಗಲೇ ಪ್ರಕರಣಗಳನ್ನು ದಾಖಲಿಸಿ ಅದರಲ್ಲಿ ಆರೋಪಿತರನ್ನು ಗುರುತು ಹಿಡಿಯುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದರಲ್ಲಿಯೂ ಸಹ ಕ್ರಮ ಜರುಗಿಸಲು ಈಗಾಗಲೇ ಕೆಲಸ ಮುಂದುವರಿತಾ ಇದೆ ತನಿಖೆ ಸೂಕ್ಷ್ಮವಾಗಿರುವುದರಿಂದ ನಾವು ಯಾವ ಯಾವ ಹಂತದಲ್ಲಿ ನಾವು ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಇದನ್ನು ಮಾಡ್ತೀವೋ ಆಗ ನಾವು ತಮಗೆ ಖಂಡಿತ ಇಲ್ಲಿ ಎಸ್ಪಿ ಅವರು ಮತ್ತು ಮುರುಗನ್ ಅವರು ತಮಗೆ ಮಾಹಿತಿ ನೀಡ್ತಾರೆ ಆದರೆ ತಮಗೆ ಇಷ್ಟು ಹೇಳಿ ಬಯಸ್ತೀವಿ ಪ್ರಕರಣದಲ್ಲಿ ಖಚಿತವಾದಂಥ ಸುಳಿವುಗಳು ಮತ್ತು ಯಾರ್ಯಾರು ಈ ಕೊಲೆಯನ್ನು ಮಾಡಿದ್ದಾರೆ ಅನ್ನೋದು ಮಾಹಿತಿ ಪೊಲೀಸರ ಹತ್ರ ಇದೆ ಆರೋಪಿತರನ್ನು ಬಂಧಿಸಲು ಎಲ್ಲ ಕ್ರಮಗಳನ್ನು ಜರುಗಿಸಿದ್ವಿ ಅವ್ರನ್ನ ಶೀಘ್ರವಲ್ಲೇ ಬಂಧಿಸಿ ಮಾಹಿತಿಯನ್ನು ನೀಡಲಾಗುತ್ತದೆ ಆರೋಪಿತರನ್ನು ಗುರುತು ಹಿಡಿಯಲಾಯಿತು ಈಗ ಅವರನ್ನು ನಾವು ಇಂಟರೋಗೇಷನ್ ಮಾಡಿ ಅವರಿಂದ ಮಾಹಿತಿ ಪಡೆದ ನಂತರನೇ ಅದರ ಬಗ್ಗೆ ಏನಾದರೂ ಹೇಳಲಿಕ್ಕಾಗ್ತದೆ ಇದು ಭಾಳ ಪ್ರಿಲಿಮಿನರಿ ಆಗ್ತದೆ ಈಗ ಯಾವುದಾದ್ರೂ ನಾವು ಊಹಾಪೋಹಗಳಿಗೆ ನಾವು ಇದು ಹೇಳಲಿಕ್ಕೆ ಆಗೋದಿಲ್ಲ ನಾವು ಅವ್ರನ್ನ ಇಂಟರೋಗೇಟ್ ಮಾಡಿ ಯಾಕಂದರೆ ಆರೋಪಿತರು ಒಬ್ಬರಿಗೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿ ಹೇಳ್ತಾ ಇರ್ತಾರೆ ನಾವು ಅದನ್ನೆಲ್ಲ ಖಚಿತಪಡಿಸ್ಕೊಂಡಿದ ನಂತರನೇ ತಮಗೇನಾದರೂ ನಾವು ಮಾಹಿತಿ ನೀಡಿಲ್ಲ ನಾನು ಈಗಾಗಲೇ ಮಾಹಿತಿ ಪಡೆದಿನ ಸುಮಾರು 13 ಬೇರೆ ಬೇರೆ ಜಾಗಗಳಲ್ಲಿ ಘಟನೆಗಳು ನಡೆದ ಬಗ್ಗೆ ನಾವು ಮಾಹಿತಿಯನ್ನು ಕಂಪೈಲ್ ಮಾಡಿದ್ದೇವೆ ಕೆಲವು ಕಡೆ ಗಾಡಿಗಳು ಸುಟ್ಟು ಹೋಗಿದ್ದು ನಾವು ವಾರಸುದಾರನ್ನು ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರಿಂದ ಪ್ರಕರಣದ ಬಗ್ಗೆ ಯಾಕಂದರೆ ಆ ವಾಹನದ ರಿಜಿಸ್ಟ್ರೇಷನ್ ನಂಬರು ಸಹ ನಮ್ಮವ್ರಿಗೆ ಸಿಗಲಿಲ್ಲ ಸೊ ವಾಹನದಾರರು ಅಲ್ಲಿ ಸುತ್ತಮುತ್ತಲ ಓನರ್ ಯಾರಿದ್ದಾರೆ ಅವ್ರು ಬಂದು ನಮ್ಮ ಸೊ ನಮ್ಮವರೇ ಹೋಗಿಬಿಟ್ಟು ಸ್ವಯಂ ಪ್ರೇರಿತವಾಗಿ ಓನರ್ನು ಕಾಂಟ್ಯಾಕ್ಟ್ ಮಾಡಿ ಈ ಗಾಡಿ ಯಾರ್ದು ಯಾರ್ದು ಸುಟ್ಟು ಹೋಗಿದೆ ಅಂತ ತಿಳ್ಕೊಂಡು ಅವರಿಂದ ಇದು ಬಟ್ 13 ರಿಂದ 14 ಘಟನೆಗಳನ್ನು ನಾವೇ ಲಿಸ್ಟ್ ಮಾಡಿದ್ದೀವಿ ಈಗಾಗಲೇ ಇನ್ನು ಶಿವಮೊಗ್ಗ ನಗರದಲ್ಲಿ ಹರ್ಷ ಹತ್ಯೆ ಕೇಸ್ ವಿಚಾರವಾಗಿ ಹರ್ಷ ತಾಯಿ ಪದ್ಮಾ ಅವರು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಆ ದೂರಿನ ಮೇಲೆ ಎಫ್ಐಆರ್ ಕೂಡ ಆಗಿದೆ ಹರ್ಷ ಮರ್ಡರ್ ಕೇಸ್ನ ಎಫ್ಐಆರ್ ಪ್ರತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ ಮಾರ್ಕ್ ಮಾಡಿ ನಾವು ತೋರಿಸ್ತಾ ಇದ್ದೀವಿ ಆ ಎಫ್ಐಆರ್ ಪ್ರತಿಯನ್ನು ಇನ್ನು ಸಚಿನ್ ರಾಯ್ಕರ್ ಎಂಬ ಇಂಜಿನಿಯರ್ ಬಳಿ ಹರ್ಷ ಕೆಲಸ ಮಾಡ್ತಾ ಇದ್ದ 5 ವರ್ಷಗಳಿಂದ ಬಜರಂಗದಳದ ಕಾರ್ಯಕರ್ತನಾಗಿದ್ದ ಸಕ್ರಿಯ ಕಾರ್ಯಕರ್ತನಾಗಿದ್ದ ಅಂತ ಇನ್ಫಾರ್ಮೇಷನ್ ಸಿಕ್ಕಿರೋದು ಯಾಕಂದರೆ ತುಂಬ ಜನ ಹೇಳ್ತಾ ಇದ್ರು 2 ವರ್ಷಗಳಿಂದ ಆತ ಸಕ್ರಿಯವಾಗಿರಲಿಲ್ಲ ಮತ್ತೆ ಪೊಲೀಸ್ ಸ್ಟೇಷನಲ್ಲಿ ಅವರ ತಾಯಿನೇ ಹೇಳಿದ್ರು ಅವನಿಗೂ ಬಜರಂಗದಳಕ್ಕೂ ಯಾವುದೇ ಸಂಬಂಧ ಇಲ್ಲ ಇನ್ನು ಮುಂದೆ ಅಂತೆಲ್ಲ ಕೊಲೆ ಬೆದರಿಕೆಗಳು ಹಿಂದೆ ಸಾಕಷ್ಟು ಬಾರಿ ಆತನಿಗೆ ಬಂದಿತ್ತು ಅಟ್ಯಾಕ್ ಕೂಡ ಮಾಡಿದರು ಸೊ ಈ ಬಗ್ಗೆ ಕಂಪ್ಲೇಂಟ್ ಕೂಡ ಆಗಿತ್ತು ಸೊ ಇಂಥದ್ದೆಲ್ಲ ಚರ್ಚೆಗಳು ಆಗ್ತಾ ಇದೆ ಸೊ ಹಾಗಾಗಿ ಯಾರು ಹತ್ಯೆ ಮಾಡಿರಬಹುದು ಅಂತಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗ ಆ ದೂರಿನಲ್ಲಿ
ಒಂದಿಷ್ಟು ಹೆಸರುಗಳನ್ನು ಕೂಡ ಹರ್ಷ ತಾಯಿ ಮೆನ್ಷನ್ ಮಾಡಿದ್ರು ಆ ದೂರಿನ ಆಧಾರದ ಮೇಲೆ ಎಫ್ಐಆರ್ ಆಗಿದೆ ಆ ಎಫ್ಐಆರ್ ಪ್ರತಿಯನ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ ಇನ್ನು ಹರ್ಷ ಹಿಂದುತ್ವ ಗೋ ರಕ್ಷಣೆ ಕೆಲಸವನ್ನ ಮಾಡ್ಕೊಂಡಿದ್ದ ಇದರಿಂದ ಮುಸ್ಲಿಂ ಯುವಕರಿಗೆ ಆತನನ್ನ ಕಂಡ್ರೆ ಆಗ್ತಿರಲಿಲ್ಲ ಅಂತಾನೂ ಕೂಡ ಆರೋಪಗಳು ಕೇಳಬರ್ತಾ ಇದೆ 5 ವರ್ಷಗಳಿಂದ ಭಜರಂಗ ದಳದ ಕಾರ್ಯಕರ್ತನಾಗಿದ್ದ ಈ ಹಿಜಾಬ್ ಆದ್ಮೇಲೂ ಕೂಡ ವಿವಾದ ಆಯ್ತಲ್ಲ ನಮ್ಮ ರಾಜ್ಯದಲ್ಲಿ ಸೋ ಅದರ ಒಂದು ಹೋರಾಟದಲ್ಲೂ ಕೂಡ ಆತ ಮುಂಚೂಣಿಯಲ್ಲಿದ್ದ ಅಂತ ಗೊತ್ತಾಗಿದೆ ಅದರ ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನ ಆತ ಮಾಡ್ತಾ ಇದ್ದ ಮುಸ್ಲಿಂ ಯುವಕರಿಗೆ ವಿರೋಧವನ್ನ ಕಟ್ಕೊಂಡಿದ್ದ ಅಂತ ಕೂಡ ಗೊತ್ತಾಗಿದೆ ತಾಯಿ ಬಳಿ ಈ ಬಗ್ಗೆ ಸಾಕಷ್ಟು ಬಾರಿ ಆತ ಹೇಳ್ಕೊಂಡಿದ್ದಂತೆ ಯಾರ್ ತಂಟೆಗೂ ನೀನು ಹೋಗಬೇಡಪ್ಪ ಅಂತ ತಾಯಿ ಸಲಹೆ ಕೂಡ ಕೊಟ್ಟಿದ್ರಂತೆ ಆ ಟೈಮ್ ನಲ್ಲಿ ಇನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಅವರ ತಾಯಿ ಇದನ್ನೇ ಹೇಳಿದ್ರು ಅಂತ ಸಾಕಷ್ಟು ಜನ ಹೇಳ್ತಾರೆ ಯಾಕಂದ್ರೆ ನನ್ನ ಮಗನಿಗೂ ಭಜರಂಗ ದಳಕ್ಕೂ ಯಾವುದೇ ಸಂಬಂಧ ಇಲ್ಲ 2 ವರ್ಷಗಳಿಂದ ಆತ ಆಕ್ಟಿವೇ ಇಲ್ಲ ಅಂತ ಸೋ ಅವರ ತಾಯಿ ಪ್ರಕಾರ ಆ ಕಂಪ್ಲೇಂಟ್ ಅಲ್ಲಿ ಅವರು ಹೇಳಿರೋ ಪ್ರಕಾರ ಫೆಬ್ರವರಿ 20ನೇ ತಾರೀಕು ರಾತ್ರಿ 8 ಗಂಟೆಗೆ ನಾನು ಹೋಟೆಲ್ ಗೆ ಹೋಗ್ತೀನಿ ಅಂತ ಆತ ಹೊರಗಡೆ ಹೋದ 9:30 ಟೈಮ್ ನಲ್ಲಿ ಬಹುಶಃ ಈ ಘಟನೆ ಆಗಿರಬಹುದು ಅನ್ಸುತ್ತೆ ಆದ್ರೆ ಅವರು ಮೆಗಾನ್ ಆಸ್ಪತ್ರೆಗೆ ಹೋಗಿ ನೋಡಿದಾಗ ಹರ್ಷ ತಾಯಿ ರಕ್ತದ ಮಡುವಿನಲ್ಲಿ ಮಗ ಬಿದ್ದಿದ್ದ ಅಂತೆಲ್ಲ ದೂರಿನಲ್ಲಿ ಮೆನ್ಷನ್ ಮಾಡಿದಾರ ಹರ್ಷ ಹಂತಕರನ್ನ ಎನ್ಕೌಂಟರ್ ಮಾಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುಂಬೈನಲ್ಲಿ ಪ್ರಯೋಗಿಸಿದ ದಂಡದ ಪ್ರಯೋಗ ಇಲ್ಲೂ ಆಗಬೇಕು ಅಂತ ಅವರು ಹೇಳಿದ್ದಾರೆ ಮುಂಬೈನಲ್ಲಿ ಕೈಗೊಂಡ ರೀತಿಯ ಕ್ರಮ ನಮ್ಮ ರಾಜ್ಯದಲ್ಲಿ ಆಗಬೇಕು ರಾಜ್ಯದಲ್ಲೂ ಕಠೋರ ಕ್ರಮಗಳನ್ನು ಕೈಗೊಂಡ್ರೆ ತಪ್ಪಿಲ್ಲ ಅಂತ ಮೂಡಗಿರಿಯಲ್ಲಿ ಮಾತನಾಡುವಂತ ಟೈಮ್ ನಲ್ಲಿ ನಳಿನ್ ಕುಮಾರ್ ಕಟೀಲ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನಿನ್ನೆ ಶಿವಮೊಗ್ಗದಲ್ಲಿ ಬಜರಂಗ ದಳದ ಕಾರ್ಯಕರ್ತ ಹರ್ಷನ ಹತ್ಯೆಯಾಗಿದೆ ಅದನ್ನು ಖಂಡಿಸುತ್ತೇನೆ ಒಬ್ಬ ರಾಷ್ಟ್ರ ಚಿಂತಿತವಾಗಿರತಕ್ಕಂತ ಕಾರ್ಯ ಮಾಡುತ್ತಿದ್ದ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತಿದ್ದ ಅವನ ಬಗ್ಗೆ ಅಪಾರವಾಗಿರತಕ್ಕಂತ ಗೌರವ ಶಿವಮೊಗ್ಗದಲ್ಲಿದೆ ನಮ್ಮ ಕಾರ್ಯಕರ್ತರು ಇದೆ ನಮಗೂ ಇದೆ ಅಂತ ಒಬ್ಬ ಸಜ್ಜನ ಕಾರ್ಯಕರ್ತನ ಹತ್ಯೆಯಾಗಿರತಕ್ಕಂಥದ್ದು ಇದರ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ಶಕ್ತಿ ಇದೆಯೋ ಇದರ ಹಿಂದೆ ಯಾವ ಕೈವಾಡಗಳಿದ್ದಾವೆ ಯಾವ ಸಂಘಟನೆಗಳ ಅಥವಾ ಯಾವ ವ್ಯಕ್ತಿಗಳ ಕೈವಾಡ ಇದೆ ಅನ್ನುವಂಥದ್ದು ತನಿಖೆಯಲ್ಲಿ ಹೊರಬರಬೇಕು ಇದರ ಹಿಂದೆ ಯಾವುದೇ ಶಕ್ತಿಗಳಿದ್ರೂ ಅದನ್ನು ಮನಿಸುವ ದಮನಿಸುವ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ ಈಗಾಗಲೇ 2 ಜನ ಹಂತಕರ ಬಂಧನ ಆಗಿದೆ 3 ಜನರನ್ನ ಪತ್ತೆ ಮಾಡತಕ್ಕಂಥ ಕೆಲಸ ಆಗಿದೆ ಅನ್ನುವಂಥದ್ದು ಸರ್ಕಾರದ ವರದಿ ಆಧಾರದಲ್ಲಿ ಪೊಲೀಸ್ ಇಲಾಖೆ ಕೊಟ್ಟಿರತಕ್ಕಂಥ ವರದಿ ಆಧಾರ ನಾನು ಕಂಡುಕೊಂಡಿದ್ದೇನೆ ಇದರ ಹಿಂದೆ ಯಾರ್ಯಾರಿದ್ದಾರೋ ಇದಕ್ಕೆ ಬೆಂಗಾವಲಾಗಿ ಯಾರಿದ್ದಾರೋ ಬೆಂಬಲವಾಗಿ ಯಾರಿದ್ದಾರೋ ಫೈನಾನ್ಸ್ ಯಾರು ಮಾಡಿದಾರೋ ಅಥವಾ ಅವರಿಗೆ ಸಹಕಾರ ಯಾರು ಕೊಟ್ಟು ಇಂಥ ಎಲ್ಲರ ಬಂಧನೂ ಆಗಬೇಕು ಬಂಧಿಸ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ನಡೆಯದ ರೀತಿಯಲ್ಲಿ ಕಠೋರವಾಗಿರತಕ್ಕಂಥ ಕ್ರಮಗಳನ್ನು ತಗೋಬೇಕು ಇಂಥ ಯಾರ ಹಂತಕರಿದ್ದಾರೆ ಈ ರೀತಿ ಸಜ್ಜನ ಶಕ್ತಿಯನ್ನು ದಮನಿಸಿ ತಮ್ಮ ಶಕ್ತಿಯನ್ನು ತೋರಿಸ್ತಕ್ಕಂಥದ್ದೇ ಅದಕ್ಕೆ ಕಠೋರವಾಗಿರ್ತಕ್ಕಂಥ ಕ್ರಮಗಳಾಗಬೇಕು ಹೇಗೆ ಹಿಂದೆ ಮುಂಬೈಯಲ್ಲಿ ಭೂಗತ ಜಗತ್ತು ಹೆಚ್ಚು ವಿಜೃಂಭಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎನ್ಕೌಂಟರ್ಗಳು ಬಂತು ಆ ನಂತರ ಇಡೀ ಮುಂಬೈಯನ್ನು ಇವತ್ತು ಭೂಗತ ಜಗತ್ತಿಂದ ಹೊರತರತಕ್ಕಂಥ ಕೆಲಸ ಆಗಿದೆ ಕರ್ನಾಟಕದಲ್ಲಿ ಈ ರೀತಿಯ ಭಯೋತ್ಪಾದನಾ ಚಟುವಟಿಕೆಗಳನ್ನು ಇಂತಹ ಕೃತ್ಯಗಳನ್ನು ಮಾಡತಕ್ಕಂಥದ್ದು ಅದೇ ರೀತಿಯ ದಂಡವನ್ನು ಪ್ರಯೋಗ ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾನು ಮುಖ್ಯಮಂತ್ರಿಗಳಿಗೆ ಮಾಡ್ತೇನೆ ಅಂದರೆ ಕೊನೆಯ ಹತ್ರ ಎನ್ಕೌಂಟ್ರೆ ಅಂತ ನಾನು ಹಾಗೆ ಹೇಳಿಲ್ಲ ಗಮನಿಸುವ ಎಲ್ಲ ಶಕ್ತಿ ಈ ರೀತಿಯ ಕಾರ್ಯಗಳನ್ನು ನಿಲ್ಲಿಸುವಂಥದ್ದು ಇವತ್ತು ಮುಂಬೈಯಲ್ಲಿ ಆ ಘಟನೆಯಿಂದ ಉತ್ತರ ಆಗಿದೆ ಮುಂಬೈಯಲ್ಲಿ ಈ ರೀತಿಯ ಘಟನೆಗಳಾದಾಗ ಭೂಗತ ಜಗತ್ತು ವಿಜೃಂಭಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದನ್ನು ಗಮನಿಸುವ ಕೆಲಸ ಆ ಕಾರ್ಯದಿಂದ ಆಗಿದೆ ಕರ್ನಾಟಕದಲ್ಲಿಯೂ ಈ ರೀತಿಯ ಘಟನೆಗಳು ಮುಂದಕ್ಕಾಗದ ರೀತಿಯಲ್ಲಿ ಮತ್ತು ಇಂತಹ ಭಯೋತ್ಪಾದನಾ ಕೃತ್ಯ ಮಾಡತಕ್ಕಂಥವರಿಗೆ ಉತ್ತರವನ್ನು ಕಳತಕ್ಕಂಥ ಕೆಲಸ ಸರ್ಕಾರದಿಂದ ಆಗಬೇಕು ಹಾಗಾಗಿ ಅಂತಹ ಕಠೋರ ನಿರ್ಣಯ ತಗೊಂಡ್ರೂ ತಪ್ಪಿಲ್ಲ ಇನ್ನು ಹರ್ಷ ಕೊಲೆ ಆರೋಪಿಗಳೆಲ್ಲ ಮುಸ್ಲಿಮರೇ ಅದಕ್ಕೆ ನಾನು ಮುಸ್ಲಿಂ ಗೂಂಡಾಗಳು ಅಂತ ಹೇಳಿದ್ದೀನಿ ಅಂತ ಬೆಂಗಳೂರಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ಡಿಪಿಐ ಪಿಎಫ್ಐ ವಿರುದ್ಧವೂ ಈಶ್ವರಪ್ಪ ಆರೋಪವನ್ನ ಮಾಡಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಸಿದ್ದರಾಮಯ್ಯ ಹರ್ಷ ಕೊಲೆ ಹಿಂದೆ ಎಸ್ಡಿಪಿಐ ಪಿಎಫ್ಐ ಇದ್ರೆ ಬ್ಯಾನ್ ಮಾಡಿ ಅಂತ ಹೇಳಿದ್ದಾರೆ ಮೊದಲನೇದಾಗಿ ನಿನ್ನೆ ಯಾವಾಗ ನಮ್ಮ ಕಾರ್ಯಕರ್ತ ಹರ್ಷನ ಕಗ್ಗೊಲೆ ಆಯ್ತು ಆದಂಥ ಸಂದರ್ಭದಲ್ಲೇ ನಾನು ಎಸ್ ಪಿ ಅವ್ರ ಹತ್ರ ಮಾತಾಡಿದೆ ಮತ್ತು ಸುತ್ತಮುತ್ತಲು ಜನ ಯಾರು ಹರ್ಷನ ಮನೆ ಸುತ್ತಮುತ್ತಲಿದ್ದಾರೆ ಅವ್ರಿಗೂ ನನಗೆ ಫೋನ್ ಮಾಡಿದರು ಮುಸಲ್ಮಾನ್ ಗೂಂಡಾಗಳು ಇದನ್ನು ಮಾಡಿದ್ದಾರೆ ಅಂತ ಅದನ್ನು ನಾನು ತುಂಬ ಸ್ಪಷ್ಟವಾಗಿ ನಿಮ್ಮ ಟಿ ವಿಗಳ ಮುಖಾಂತರನೇ ಹೇಳಿದೆ ಮುಸಲ್ಮಾನ್ ಗೂಂಡಾಗಳು ಹರ್ಷನ ಕಗ್ಗೊಲೆಗಳು ಮಾಡಿದ್ದಾರೆ ಅನ್ನೋಂಥ ಅಂಶನ ಹೇಳಿದೆ ಮಾನ್ಯ ಹರಿಪ್ರಸಾದ್ ಅವ್ರು ಹೇಳಿದರು ಇವ್ರಿಗೆ ಹೆಂಗೆ ಗೊತ್ತಾಯಿತು ಎಸ್ ಪಿ ಅಂತ ಇನ್ಫಾರ್ಮೇಷನ್ ತೊಗೊಂಡು ಸುತ್ತಮುತ್ತಲು ಜನಗಳಿಂದ ಇನ್ಫಾರ್ಮೇಷನ್ ತೊಗೊಂಡು ಮುಸಲ್ಮಾನ್ ಗೂಂಡಾಗಳು ಕಗ್ಗೊಲೆ ಮಾಡಿದ್ರೆ ಅಂತ ಹೇಳಿದ್ರಿಂದ ಅದನ್ನು ಇವರು ಈಶ್ವರಪ್ಪನೇ ಕೊಲೆ ಮಾಡಿದ್ದಾರೆ ಅಂತ ಮಾತುಗಳು ಆಡಿದ್ರು ಇರಲಿ ಈಗ ಅರೆಸ್ಟ್ ಮಾಡಿದ್ರೆ ಎಲ್ಲರೂ ಮುಸಲ್ಮಾನರೇ
ಹರಿಪ್ರಸಾದ್ ಅವರು ಮುಸಲ್ಮಾನ್ ಗೂಂಡಾಗಳು ಕಗ್ಗೊಲೆ ಮಾಡಿದ್ದಾರೆ, ಆ ಗೂಂಡಾಗಳ ಬಗ್ಗೆ ಶಿಕ್ಷೆ ಆಗಬೇಕು ಅಂತ ಈಗಲಾರು ಹೇಳ್ತಾರಾ? ನನ್ನ ಪ್ರಶ್ನೆ ಬೇರೆ, ನೇನು ನಾನು ಹೇಳಕ್ಕೆ ಇಷ್ಟಪಡಲ್ಲ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಯಾರು ಮುಸಲ್ಮಾನ್ ಗೂಂಡಾಗಳು ಮುಸಲ್ಮಾನರು ಯಾರು ಕಗ್ಗೊಲೆ ಮಾಡಿದ್ದಾರೆ ಅಂತ. ನಾನು ಮುಂಚೆ ತಗೊಂಡು ಹೇಳಿದ್ದೆ, ನಾ ಇವ್ರು ಹೆಂಗೆ ಗೊತ್ತಾಯ್ತು ಅಂದರೆ ನಂಗೆ ಎಸ್ ಪಿ ಹೇಳಿದ್ರು, ಸುತ್ತಮುತ್ತಲ ಜನ ಹೇಳಿದರು. ಈಗ ಅರೆಸ್ಟ್ ಆದಮೇಲೆ ಯಾರು ಕೂಡ ಹರಿಪ್ರಸಾದ್ ಒಪ್ಕೋತಾರೆ ಅಂತ ನಾನು ಭಾವಿಸ್ತೇನೆ. ಇದರಲ್ಲಿ ಈ ಆ ಮುಸಲ್ಮಾನರನ್ನ ಗೂಂಡಾಗಳೇನು ಕಗ್ಗೊಲೆ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದೆ. ಈಗ ಅರೆಸ್ಟ್ ಮಾಡಿದ್ಮೇಲೆ ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಇದ್ರ ಹಿಂದೆ ಯಾರ್ಯಾರಿದ್ದಾರೆ, ಯಾವ ಷಡ್ಯಂತ್ರ ನಡೆದಿದೆ, ಇದೆಲ್ಲ ಕೂಡ ಬಹಿರಂಗ ಆಗುತ್ತೆ. ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋಂಥ ಉದ್ದೇಶದಿಂದನೇ ಈ ಷಡ್ಯಂತ್ರ ನಡೀತಾ ಇದೆ, ಹಿಂದೂ ಕಾರ್ಯಕರ್ತರು ಕೊಲೆ ಆಗ್ತಾ ಇದೆ. ಇದ್ರ ಬಗ್ಗೆ ನಾನು ಅದಕ್ಕೋಸ್ಕರ ಹೇಳಿದೆ, ರಾಷ್ಟ್ರೀಯ ತನಿಖಾ ದಳದ ಮುಖಾಂತರ ನಾವು ಮಾಡಿದಾಗ, ಎನ್ಕ್ವೈರಿ ಮಾಡಿದಾಗ ಅನುಕೂಲ ಆಗುತ್ತೆ ಅನ್ನೋಂಥ ಅಂಶವನ್ನು ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು ಮಾತಾಡಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಯಾರ್ಯಾರು ಈ ಕಗ್ಗೊಲೆಗಳು ಮಾಡ್ತಾ ಇದ್ದಾರೆ ಇದು ಹೊರಗೆ ಬರುತ್ತೆ. ಆಗ ಪರ್ಪಸ್ ಆಗೇನೆ ಕಾಂಗ್ರೆಸ್ ಇವರು ಹಿಂದೂ ಕಾರ್ಯಕರ್ತರು ಕೊಲೆ ಮಾಡಿದ್ರು, ಈಗ ಬಿಜೆಪಿ ಕೆಟ್ಟ ಹೆಸರು ಬರಲಿ ಅನ್ನೋಂಥ ಉದ್ದೇಶದಿಂದ ಷಡ್ಯಂತ್ರ ಇದೆ, ಆ ಷಡ್ಯಂತ್ರದಿಂದ ಹೊರಗೆ ಬರುತ್ತೆ. ನೋಡಪ್ಪ, ಬ್ಯಾನ್ ಮಾಡೋದು ಅವ್ರು ಸರ್ಕಾರದಲ್ಲಿ ಇರೋರು ಯಾರು? ಯಾರ್ರಿ ಸರ್ಕಾರದಲ್ಲಿ ಇರೋರು? ಊಹಿಸಿಲಿ ಗವರ್ಮೆಂಟ್ ನೆಕ್ಸ್ಟ್ ಈಶ್ವರಪ್ಪ ಇನ್ಸಲ್ಟಿಸಿಲಿ ಗವರ್ಮೆಂಟ್ ಲೆಟ್ ಹಿಮ್ ಬ್ಯಾನ್ ಇಫ್ ಹಿ ಹ್ಯಾಸ್ ಎವಿಡೆನ್ಸ್ ಇಫ್ ಹಿ ಹ್ಯಾಸ್ ಇನ್ಫಾರ್ಮೇಶನ್ ಲೆಟ್ ಹಿಮ್ ಬ್ಯಾನ್ ಹೂ ಈಸ್ ಕಮಿಂಗ್ ಇನ್ ದಿ ವೇ. ನಂದೇನು ತಪ್ಪು, ನಮ್ದೇನು ತಕರಾರು ಇಲ್ಲ. ಎನ್ಐ ಕೊಡಬೇಕು, ಯಾರು ಕೊಡಬೇಕು, ಯಾರಿಗಾರ ಕೊಟ್ಟುಕೊಳ್ಳಿ, ಬಟ್ ಐ ಡಿಮ್ಯಾಂಡ್ ಜುಡಿಷಿಯಲ್ ಪ್ರೋಬ್ ಟು ದಿಸ್ ಇನ್ಸಿಡೆಂಟ್ ಬಿಕಾಸ್ ಸಾರ್ವಜನಿಕರು ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಾರೆ. ಪಾಪ ಇಬ್ಬರಿಗೆ ಏಟ್ ಬಿದ್ದಿದೆ, ನಿಮ್ಮ ಪತ್ರಿಕಾ ಇವ್ರಿಗೂ ಕೂಡ ಮಾಧ್ಯಮದವ್ರಿಗೂ ಕೂಡ ಏಟ್ ಬಿದ್ದಿದೆ, ಫೋಟೋ ತೆಗೆಯೋರಿಗೆಲ್ಲ ಏಟ್ ಬಿದ್ದಿದೆ, ನಿಮ್ಮ ಫೋಟೋಗಳನ್ನ ಕ್ಯಾಮ್ರಾಗಳನ್ನೆಲ್ಲ ತುಳಿದಾಕಿದ್ದಾರೆ. ಇದು ಒಂದು ಜವಾಬ್ದಾರಿ ಇಟ್ಟುಕೊಳ್ಳೋ ಸರ್ಕಾರ ಅಂತ ಕರಿಬೇಕಾ? ಕೆನ್ ವಿ ಕಾಲ್ ಇಟ್ ಎಸ್ ಎ ರೆಸ್ಪಾನ್ಸಿಬಲ್ ಗವರ್ಮೆಂಟ್? ಕೆನ್ ವಿ ಕಾಲ್ ಇಟ್ ಎಸ್ ಎ ಡೆಮೊಕ್ರೆಟಿಕ್ ಗವರ್ಮೆಂಟ್? ವಿ ಆರ್ ನಾಟ್ ಇನ್ ದಿ ಡಿಕ್ಟೇಟರ್ಶಿಪ್. ನೋಡಪ್ಪ, ಬ್ಯಾನ್ ಮಾಡೋದು ಅವ್ರು ಸರ್ಕಾರದಲ್ಲಿ ಇರೋರು ಯಾರು? ಯಾರ್ರಿ ಸರ್ಕಾರದಲ್ಲಿ ಇರೋರು? ಊಹಿಸಿಲಿ ಗವರ್ಮೆಂಟ್ ನೆಕ್ಸ್ಟ್ ಈಶ್ವರಪ್ಪ ಇನ್ಸಲ್ಟಿಸಿಲಿ ಗವರ್ಮೆಂಟ್ ಲೆಟ್ ಹಿಮ್ ಬ್ಯಾನ್ ಇಫ್ ಹಿ ಹ್ಯಾಸ್ ಎವಿಡೆನ್ಸ್ ಇಫ್ ಹಿ ಹ್ಯಾಸ್ ಇನ್ಫಾರ್ಮೇಶನ್ ಲೆಟ್ ಹಿಮ್ ಬ್ಯಾನ್ ಹೂ ಈಸ್ ಕಮಿಂಗ್ ಇನ್ ದಿ ವೇ. ನಂದೇನು ತಪ್ಪು, ನಮ್ದೇನು ತಕರಾರು ಇಲ್ಲ. ಎನ್ಐ ಕೊಡಬೇಕು, ಯಾರು ಕೊಡಬೇಕು, ಯಾರಿಗಾರ ಕೊಟ್ಟುಕೊಳ್ಳಿ, ಬಟ್ ಐ ಡಿಮ್ಯಾಂಡ್ ಜುಡಿಷಿಯಲ್ ಪ್ರೋಬ್ ಟು ದಿಸ್ ಇನ್ಸಿಡೆಂಟ್ ಬಿಕಾಸ್ ಸಾರ್ವಜನಿಕರು ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಾರೆ. ಪಾಪ ಇಬ್ಬರಿಗೆ ಏಟ್ ಬಿದ್ದಿದೆ, ನಿಮ್ಮ ಪತ್ರಿಕಾ ಇವ್ರಿಗೂ ಕೂಡ ಮಾಧ್ಯಮದವ್ರಿಗೂ ಕೂಡ ಏಟ್ ಬಿದ್ದಿದೆ, ಫೋಟೋ ತೆಗೆಯೋರಿಗೆಲ್ಲ ಏಟ್ ಬಿದ್ದಿದೆ, ನಿಮ್ಮ ಫೋಟೋಗಳನ್ನ ಕ್ಯಾಮ್ರಾಗಳನ್ನೆಲ್ಲ ತುಳಿದ. ಇನ್ನು ಶಿವಮೊಗ್ಗದಲ್ಲಿ ಹರ್ಷ ಕೊಲೆ ಸಂಬಂಧ ಎಸ್ಡಿಪಿಐ ಹಾಗೂ ಪಿಎಫ್ಐ ಈ ಘಟನೆ ಹಿಂದಿದೆ ಅಂತ ಆರೋಪ ಕೇಳಿಬಂದಿದೆ. ಇದಕ್ಕೆ ಇವತ್ತು ಎಸ್ಡಿಪಿಐ ನಾಯಕರು ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಿಂದೂ ಪರ ಸಂಘಟನೆಗಳೇ ಹರ್ಷನ ಕೊಲೆಗೆ 10 ಲಕ್ಷ ಸುಪಾರಿ ಕೊಟ್ಟಿರುವುದು ಅಂತ ಎಸ್ಡಿಪಿಐ ಪ್ರಧಾನ ಕಾರ್ಯದರ್ಶಿ ಅಫ್ಜರ್ ಕುಳ್ಳಿಪೇಟೆ ಆರೋಪ ಮಾಡಿದ್ದಾರೆ. ಅಲ್ಲದೆ ಸಚಿವ ಈಶ್ವರಪ್ಪ ಅವರನ್ನ ಮಂಪರು ಪರೀಕ್ಷೆ ಮಾಡಿದ್ರೆ ಕೊಲೆ ಹಿಂದಿನ ಷಡ್ಯಂತ್ರ ಬಯಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಪಿಎಫ್ಐ ಹಾಗೂ ಎಸ್ಡಿಪಿಐ ಬ್ಯಾನ್ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್, ಎಸ್ಡಿಪಿಐ ಒಂದು ರಾಜಕೀಯ ಪಕ್ಷ, ಅದನ್ನ ಬ್ಯಾನ್ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಪೊಲೀಸ್ನವರು ತನಿಖೆ ಮಾಡೋದಕ್ಕಿಂತ ಮುಂಚೆ ಇವರು ಆ ತನಿಖೆಯ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಬೇಕಾಗಿ ಈಶ್ವರಪ್ಪನವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸ್ತಿರೋದು ಅವರನ್ನ ಈಶ್ವರಪ್ಪನವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಎಲ್ಲ ಸತ್ಯಾಂಶ ಹೊರಗೆ ಬರ್ತದೆ. ಈ ಸಾವಿನ ಹಿಂದೆ ಯಾರ್ಯಾರಿದ್ದಾರೆ ಎಲ್ಲರೂ ಹೊರಗೆ ಬರ್ತದೆ. ಅವರನ್ನ ಬಿಟ್ಟು ಇದನ್ನ ಬೇರೆ ಕಡೆ ಡೈವರ್ಟ್ ಮಾಡುವಂತ ಹುನ್ನಾರಕ್ಕೆ, ಈ ರಾಜಕೀಯ ಪ್ರಭಾವಕ್ಕೆ ಡಿಪಾರ್ಟ್ಮೆಂಟ್ ಒಳಗಾಗಬಾರ್ದು ಅಂತೇಳಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸ್ತದೆ. ಅಂದ್ರೆ ಪೊಲೀಸ್ನವರು ತನಿಖೆ ಮಾಡೋದಕ್ಕಿಂತ ಮುಂಚೆ ಇವರು ಆ ತನಿಖೆಯ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಬೇಕಾಗಿ ಈಶ್ವರಪ್ಪನವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸ್ತಿರೋದು ಅವರನ್ನ ಈಶ್ವರಪ್ಪನವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಎಲ್ಲ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಹಿಜಾಬ್ ರಖನೆ ಕಾ ಮತಲಬ್ ಕ್ಯಾ ಹೈ ಅಬ್ ಉಸ್ಕಿ ಖೂಬ್ಸೂರತಿ ದಿಖನಾನಿ ಚಾಹಿಯೇ ಉಸ್ಕಿ ಖೂಬ್ಸೂರತಿ ಛುಪಾನೆ ಕೆ ಲಿಯೇ
ಜಮೀರ್ ಎಡವಟ್ಟು ಮೊದಲು ಬ್ರೇಕ್ ಮಾಡಿದ್ದೆ ನ್ಯೂಸ್ 18. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಶಾಸಕ ಜಮೀರ್ ಅಹಮದ್ ಖಾನ್. ರೇಪ್ ರೇಟ್ ಜೊ ಹೇ ವೋ ಸಬ್ಸೆ ಹೈಯೆಸ್ಟ್ ಹಿಂದೂಸ್ತಾನ್ ಕೆ ಅಂದರೆ ಗೋಶೆ ಪರದೆ ಮೇ ನಹೀ ಹೋನೆ ಕಿ ವಜಹ ಸೆ ಮುಗಿಬಿದ್ದ ಬಿಜೆಪಿ. ರಕ್ಷಣೆ ಅನ್ನೋದು ಹೇಗ್ ಸಿಗುತ್ತೆ ನಾನ್ ಹೇಳ ಅವ್ರಿಗೆ ವಾಪಸ್. ನಿಮ್ ನಿಮ್ ಮನೆ ಗಂಡು ಮಕ್ಕಳಿಗೆ ಬುದ್ಧಿ ಹೇಳಿ. ಪ್ರಗತಿಪರ ಹಾದಿಯಲ್ಲಿ ಮುಂದಕ್ಕೆ ತರಬೇಕು ಅಂತ ನೋಡ್ತಕ್ಕಂಥ ಟೈಮಲ್ಲಿ ಹೆಣ್ಣು ಮಕ್ಕಳ ಹಕ್ಕನ್ನ ದಮನ ಮಾಡ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯರು ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇನೆ. ರಾಜ್ಯ ಕಾಂಗ್ರೆಸ್ ಕಕ್ಕ ಬಿಕ್ಕಿ. ಪಕ್ಷದ ಹೇಳಿಕೆ ಅಲ್ಲ ಅದು, ಅದು ವೈಯಕ್ತಿಕವಾದ ಹೇಳಿಕೆ. ಅವರು ಕಂಡಮ್ ದ ಸ್ಟೇಟ್ಮೆಂಟ್, ವಿಲ್ ನಾಟ್ ಅಗ್ರಿ ವಿತ್ ದ ಸ್ಟೇಟ್ಮೆಂಟ್. ಕೈ ಹೈಕಮಾಂಡ್ ಚಾಟಿ, ಸಮೀರ್ ಬೇಷರತ್ ಕ್ಷಮೆ. ತಪ್ಪಾಯ್ತು ಕ್ಷಮಿಸಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಹೈ ವೋಲ್ಟೇಜ್ ಪಂಚರಾಜ್ಯ ಕುರುಕ್ಷೇತ್ರ ಗದ್ದುಗೆ ಗೆದ್ದು ಬೀಗೋದ್ಯಾರು. ಅಗರ್ ವೋ ಕ್ರಿಕೆಟ್ ಭೀ ಜಾನ್ತೇ ಹೋತೇ ಅಬ್ ತೋ ಉನ್ಸೆ ಕ್ಯಾಚ್ ಛೂಟ್ ಗಯಾ. ಲೇಕಿನ್ ಸತ್ತಾ ಬಿಜೆಪಿ ಕೀ ಆಯೇಗಿ. ದಟ್ ಪವರ್ ವಿಲ್ ರಿಟರ್ನ್ ಬ್ಯಾಕ್ ಅಕಾರ್ಡಿಂಗ್ ಟು ರಾಜೀವ್ ಗಾಂಧಿ ವಿಷನ್. ಲೇಕಿನ್ ಆಜ್ ಕುಛ್ ಸರ್ಕಾರ ನಾಮ್ ಕಾ ಕುಛ್ ದಿಖಾಯಿ ನೀ ದೇ ರಹಾ. ಯಾವ ರಾಜ್ಯದಲ್ಲಿ ಯಾರಿಗೆ ಪವರ್, ಯಾರ ಪರ ಮತದಾರನ ಒಲವು. ಡಬಲ್ ಇಂಜಿನ್ ಕಿ ಡಬಲ್ ಶಕ್ತಿ. ಹಮ್ 300 ಪಾರ್ ಕರ್ ಲೇಗೆ. ನ್ಯೂಸ್ 18 ನಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್. ಪಂಚ್ ಆಫ್ ಫೈಟ್. ಹಿಜಾಬ್ ನಮ್ದು ಪಾರ್ಟ್ ಆಫ್ ಲೈಫ್. ಕಾಲೇಜ್ ಇರುವುದು ಯಾವುದೇ ಧರ್ಮಾಚರಣೆ ಮಾಡುವುದಕ್ಕಲ್ಲ. ಕಾಲೇಜು ಕ್ಯಾಂಪಸ್ ನಲ್ಲಿ ಹಿಜಬ್ ಕಿಚ್ಚು. ವಾದ ಪ್ರತಿವಾದ ವಿವಾದ ಪ್ರತಿಯೊಂದು ಆಯಾಮಗಳ ಕರಾರುವಕ್ ವರದಿ. ಸಿದ್ದರಾಮಯ್ಯನವರ ಆದಿಯಾಗಿ ಕೆಲವು ಸಂಘಟನೆಗಳು ಹಿಜಾಬ್ ಅನ್ನು ಹಾಕುವಂತದ್ದು ವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿ ಬೊಬ್ಬೆ ಹಾಕ್ತಾ ಇದಾರೆ. ಇದು ಎಲೆಕ್ಷನ್ ಬಂದಾಗೆಲ್ಲ ಇಂತಿದೇ ವಿಚಾರಗಳನ್ನ ಅವ್ರು ರೈಸ್ ಮಾಡೋದು. ಎಲ್ಲರೂ ಕೂಡ ಜಾಬಿಗೋಸ್ಕರ ಕಾಲೇಜಿಗೆ ಹೋದ್ರೆ ನಾ ಹಿಜಾಬಿಗೋಸ್ಕರ ಹೋಗ್ತಿದ್ದೀನಿ ಅಂತ. ನಿಮಗಾಗಿ ಪಾಕಿಸ್ತಾನ್ ಕೊಟ್ಟು ಬಿಟ್ಟಿವಲ್ಲ. ದೇಶ ವಿಭಜನೆ ಮಾಡಿ ನಿಮ್ಗೆ ಒಂದ್ ಕೊಟ್ಟಿದ್ವಿ, ನಮ್ಗೆ ಒಂದ್ ಕೊಟ್ಟಿದ್ವಿ, ಇವ್ರೇನ್ ತಾತಂದ. ಮುನ್ಸಿಪಲ್ ಗೇಟಲ್ಲಿ ಇತ್ತಿ ಮಕ್ಳಿಗೆ ಬಿಟ್ಟಿಲ್ಲ, ಅದು ತಪ್ಪು. ದೇಶದ ವಿರುದ್ಧ ಪಿತೂರಿಗಳು ಮಾಡುವಂತ ಒಂದಷ್ಟು ಜನ ಇದ್ದಾರೆ. ಸರ್ಕಾರದ ಮೌನವೇ ಇದಕ್ಕೆ ಪ್ರಮುಖ ಕಾರಣ. ಎಲ್ಲರಿಗಿಂತ ಮೊದಲು ಎಲ್ಲರಿಗಿಂತ ಸಮಗ್ರ. ಡಿಸೆಂಬರ್ನಿಂದಲೇ ನ್ಯೂಸ್ 18 ಮೆಗಾ ಕವರೇಜ್. ತರಗತಿಗೆ ಪ್ರವೇಶ ನೀಡದ್ದರಿಂದ ಹೊರಗೆ ನಿಂತಿದ್ದಾರೆ ವಿದ್ಯಾರ್ಥಿನಿಯರು. ಹಿಜಾಬ್ ಧರ್ಮ ಸಂಕಟ, ನ್ಯೂಸ್ 18 ನಿರಂತರ ಕವರೇಜ್. ಹಿಜಾಬ್ ಹಿಡನ್ ಅಜೆಂಡಾ. ಹಿಜಾಬ್ ಗೂ ಮೊದಲೇ ಸಿಎಫ್ಐ ನಂಟು. ನಮ್ ಫಂಡಮೆಂಟಲ್ ರೈಟ್ ಅದು. ವೆಲ್ಕಮ್ ಬ್ಯಾಕ್. ಹಿಜಾಬ್ ವಿವಾದವನ್ನ ಮುಚ್ಚಾಕೋದಕ್ಕೆ ಈ ಕೊಲೆಯನ್ನ ಮಾಡಿಸಲಾಗಿದೆಯಂತೆ. ಸರ್ಕಾರವೇ ಈ ಕೊಲೆ ಮಾಡಿಸಿದೆ ಅಂತ ಎಸ್ಡಿಪಿಐ ಆರೋಪ ಮಾಡಿದ್ದು. ಎಸ್ಡಿಪಿಐ ಮುಖಂಡ ಭಾಸ್ಕರ್ ಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳು ಅವ್ರ ಕೈಯಲ್ಲಿದ್ದಾರೆ. ವಿನಾಯಕ್ ಬಾಳಿಗಾರ್ ಕೊಲೆ ಮಾಡಿಸಿದ್ ಯಾರು, ಹಂಗಾದ್ರೆ ಇದ್ರ ಬಗ್ಗೆ ತನಿಖೆ ಆಗುತ್ತಾ ಅಂತಾನು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಭಾಗಿಯಾಗಿದ್ದಂತ 500ಕ್ಕಿಂತಲೂ ಹೆಚ್ಚು ಜನರು ಈಶ್ವರಪ್ಪನವರ ಎದುರುಗಡೆ, ರಾಘವೇಂದ್ರ ಅವರವರ ಎದುರುಗಡೆ, ಪೊಲೀಸ್ ವರಿಷ್ಠಾಧಿಕಾರಿಗಳ ಅಕ್ಷರಶಃ ಪೊಲೀಸರ ಕಣ್ಣ ಮುಂದೆ 500ಕ್ಕಿಂತ ಹೆಚ್ಚಿನ ಅಕ್ಷರಶಃ ಒಂದು ದಾಂಧಲೆಯನ್ನು ನಡೆಸ್ತಾರೆ. ಅಲ್ಲಿನ ಜನತಾ ಕಾನೂನಿನ ಮನೆಗಳಿಗೆ ನುಗ್ಗಿ, ಬಡವರ ಮನೆಗಳಿಗೆ ನುಗ್ಗಿ, ಸಿಕ್ಕ ಸಿಕ್ಕದನ್ನ ಲೂಟಿ ಮಾಡಿ, ಅಂಗಡಿ ಮುಕ್ಕಟ್ಟುಗಳಿಗೆ ಬೆಂಕಿ ಹಾಕಿ, ವಾಹನಗಳಿಗೆ ಬೆಂಕಿ ಹಾಕಿ, ಒಂದು ರೀತಿಯ ಭಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಇದಕ್ಕೆ ಈ ಒಂದು ಪ್ರಕರಣ ಏನಿದೆ, ಕರ್ಫ್ಯೂ ಮತ್ತು 144 ಅನ್ನು ಉಲ್ಲಂಘಿಸಿ ಈ ಒಂದು ಮಾಬ್ಗೆ ನೇತೃತ್ವ ಕೊಟ್ಟವರು ಈ ರಾಜ್ಯದ ಒಬ್ಬ ಮಂತ್ರಿ. ಹಾಗಾಗಿ ಎಲ್ಲ ಗಲಭೆಗಳಿಗೆ ಮುಖ್ಯ ಆರೋಪಿ ಅಕ್ಯೂಸ್ಡ್ ನಂಬರ್ 1 ಈಶ್ವರಪ್ಪ. ಮಂತ್ರಿಗಳಾದಂಥ ಈಶ್ವರಪ್ಪನವರು, ಆತ ಅದೇ ರೀತಿ MP ಆದಂತಹ ರಾಘವೇಂದ್ರ ಅವರು, ಸಂಘ ಪರಿವಾರದವರು, ಸಂಘ ಪರಿವಾರದ RSS ಬಜರಂಗದಳ ವಿಶ್ವವಿದ್ಯಾಪರಿಷತ್ ಇವರನ್ನು ಕೊಲೆ, 36 ಕೊಲೆ ಪ್ರಕರಣ
36 ಜನರ ಕೊಲೆ ಮಾಡಿದಂತ ಹಿಸ್ಟರಿ ಇದೆ. ಯಾರತ್ತಾದರೂ ಒಬ್ಬ ಎಂಪಿ, ಯಾರದ ಒಬ್ಬ ಮಿನಿಸ್ಟರ್ ಈ ಸಂಘ ಪರಿವಾರದ ಸಂಘಟನೆಗಳನ್ನು ಬ್ಯಾನ್ ಮಾಡಲಿಕ್ಕೆ ಯಾಕೆ ಹೇಳಿಲ್ಲ? ಮೊನ್ನೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಂತ 500ಕ್ಕಿಂತಲೂ ಹೆಚ್ಚು ಜನರು ಈಶ್ವರಪ್ಪನವರ ಎದುರುಗಡೆ, ರಾಘವೇಂದ್ರ ಅವರವರ ಎದುರುಗಡೆ, ಪೊಲೀಸ್ ವರಿಷ್ಠಾಧಿಕಾರಿಗಳ ಅಕ್ಷರಶಃ ಪೊಲೀಸರ ಕಣ್ಣ ಮುಂದೆ 500ಕ್ಕಿಂತ ಹೆಚ್ಚಿನ ಅಕ್ಷರಶಃ ಒಂದು ದಾಂಧಲೆಯನ್ನು ನಡೆಸ್ತಾರೆ. ಅಲ್ಲಿನ ಜನತಾ ಕಾಲೋನಿಯ ಮನೆಗಳಿಗೆ ನುಗ್ಗಿ, ಬಡವರ ಮನೆಗಳಿಗೆ ನುಗ್ಗಿ, ಸಿಕ್ಕ ಸಿಕ್ಕದನ್ನ ಲೂಟಿ ಮಾಡಿ, ಅಂಗಡಿ ಮುಕ್ಕಟಗಳಿಗೆ ಬೆಂಕಿ ಹಾಕಿ, ವಾಹನಗಳಿಗೆ ಬೆಂಕಿ ಹಾಕಿ, ಒಂದು ರೀತಿಯ ಭಯವಾದ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಇದಕ್ಕೆ ಈ ಒಂದು ಪ್ರಕರಣ ಏನಿದೆ, ಕರ್ಫ್ಯೂ ಮತ್ತು 144 ಅನ್ನು ಉಲ್ಲಂಘಿಸಿ ಈ ಒಂದು ಮಾಬ್ಗೆ ನೇತೃತ್ವ ಕೊಟ್ಟವರು ಈ ರಾಜ್ಯದ ಒಬ್ಬ ಮಂತ್ರಿ. ಹಾಗಾಗಿ ಹರ್ಷ ಮನೆಯಲ್ಲಿ ನೀರವ ಮೌನ ಆವರಿಸಿಬಿಟ್ಟಿದೆ. ಮನೆ ಮಗನನ್ನು ಕಳ್ಕೊಂಡು ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಕುಟುಂಬ ಸದಸ್ಯರು. ಇನ್ನು ತಾಯಿ ಮಗನ ಸಾವಿಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ಕಾನೂನಾತ್ಮಕ ಹೋರಾಟ ಬೇರೆ, ಆದರೆ ಮನೆ ಮಗನನ್ನು ಕಳ್ಕೊಂಡಿದ್ದಾರಲ್ಲ ಕುಟುಂಬ ಸದಸ್ಯರು, ಆ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯಾಯ ಕೊಡಿಸಿ ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕುಟುಂಬ ಸದಸ್ಯರು ಏನು ಹೇಳಿದ್ದಾರೆ, ಅವ್ರ ಪೋಷಕರು ಏನು ಹೇಳಿದ್ದಾರೆ, ನಮ್ಮ ಪ್ರತಿನಿಧಿ ವೀರೇಶ್ ಅವರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ಹಿಂದೂ ಕಾರ್ಯಕರ್ತ ಆಶಾ ಕೊಲೆಯಿಂದ ಅವರ ಕುಟುಂಬಸ್ಥರು ಕೂಡ ಕಣ್ಣೀರಾಗ್ತಿರುವಂಥದ್ದು, ಜೊತೆಗೆ ಸೂಕ್ತ ನ್ಯಾಯ ಒದಗಿಸಬೇಕು ಅನ್ನೋ ಒಂದು ಆಗ್ರಹ ಕೂಡ ಮಾಡ್ತಿದ್ದಾರೆ. ಈಗ ಆಶಾ ಅವರ ತಾಯಿ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಯಾವ ರೀತಿ ಅವರಿಗೆ ತನಿಖೆ ಆಗಬೇಕು ಅಂತ ಕೇಳ್ತೀನಿ. ಅಮ್ಮ ಹೇಳಿ, ಈಗ ಯಾವ ರೀತಿ ತನಿಖೆ ಆಗಬೇಕು ಅಂತೀರ? ಈಗ ಇಬ್ಬರು ಆರೋಪಿಗಳು ಕೂಡ ಬಂಧಿಸಿರುವಂಥವ್ರು, ಅವ್ರಿಗೆ ಹಿಡಿಲೇಬೇಕು. ಹಿಡಿದೇ ಇದ್ದ ಹೇಳಿದ್ರೆ ಮತ್ತೆ ನನ್ನ ಮಗನಿಗೆ ನ್ಯಾಯ ಸಿಗುತ್ತೆ? ನನ್ನ ಮಗನಿಗೂ ಸಿಗಲ್ಲ, ದೇಶಕ್ಕೂ ಸಿಗಲ್ಲ. ಇಷ್ಟೆಲ್ಲ ಹೋರಾಡ್ತಿದ್ದಾರೆ ಎಲ್ಲರೂ ಹೋರಾಡ್ತಿದ್ದಾರೆ ತಾನೇ, ಅವರಿಗೂ ನ್ಯಾಯ ಸಿಗಬೇಕು. ಅವರಿಗೂ ನ್ಯಾಯ ಸಿಕ್ಕಬೇಕು, ನನಗೂ ನ್ಯಾಯ ಸಿಗಬೇಕು. ಯಾಕಂದರೆ ನನ್ನ ಮಗನಿಗೆ ನಾನು ಕಳ್ಕೊಂಡಿದ್ದೀನಿ, ನನ್ನ ಮಗನದಲ್ಲ ದೇಶದ ಮಗನಿಗೆ ಕಳ್ಕೊಂಡಿದ್ದೀನಿ ನಾನು. ಇವತ್ತು ನನ್ನ ಮಗ ದೇಶ 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 ಅಂತಾನೆ ಹೇಳ್ತಾ ಇದ್ದ ವಿನಃ ಬೇರೆ ಇನ್ನೊಂದೇನು ಇರಲಿಲ್ಲ ಅವನಿಗೆ. ಕಷ್ಟಪಟ್ಟು ಸಾಕಿಲ್ಲ ಸರ್, ನಾನು ಅವನಿಗೆ ಇಷ್ಟಪಟ್ಟು ಸಾಕಿದ್ದೀನಿ ಸರ್. ನಾನು ಕಷ್ಟಪಡಲಿಲ್ಲ, ನನಗೆ ಕಷ್ಟ ಅನ್ಸಲೇ ಇಲ್ಲ. ನನ್ನ ಮಗ ನನಗೆ ಯಾವತ್ತೂ ನಂಗೆ ಕಷ್ಟ ಅಂತ ಕೊಡಲಿಲ್ಲ. ಅವನೇನು ನನಗೆ ಕೊಟ್ಟರು ಖುಷಿನೇ ಅದು. ನಾನು ಇಷ್ಟಪಟ್ಟು ಸಾಕಿದ್ದೀನಿ, ಕಷ್ಟಪಟ್ಟು ಸಾಕಿಲ್ಲ ನಾನು. ನನಗೆ ಕಷ್ಟ ಆದ್ರೂ ನನ್ನ ಮಗನಿಗೆ ಮಾತ್ರ ನಾನು ಕಷ್ಟ ಕೊಡಲಿಲ್ಲ. ನನ್ನ ಮಗ ಯಾಕಂದರೆ ನನ್ನ ಮಗ ನನಗೆ ಹುಟ್ಟಿರೋ ಮಗನಿಗೆ ನಾವು ಕಷ್ಟ ಕೊಡಬಾರ್ದು. ಯಾಕೆಂದರೆ ನಾವು ಅವರಿಗೋಸ್ಕರನೇ ಅಂತಲೇ ಹುಟ್ಟಿಸ್ಕೊಂಡಿದ್ದೀವಿ. ಅಂದಮೇಲೆ ಆ ಮಕ್ಳಿಗೆ ನಾವು ಕಷ್ಟ ಅಂತ ಹೇಳಿ ತೋರಿಸಿದ್ರೆ ಅವ್ರಿಗೆ ಹೆಂಗಾಗತ್ತೆ ಹೇಳಿ ನೋಡೋಣ. ನಮ್ಮ ಅಪ್ಪ ಅಮ್ಮ ಇದೇನ ಪ್ರೀತಿ ನಮಗೆ ಅಂತಾರೆ. ನಾನು ನನ್ನ ಮಗ ಫ್ರೆಂಡ್ ಹಂಗಿದ್ವಿ ಸರ್. ನಾವು ನನ್ನ ಕಾಲ್ ಮೇಲೆ ಬಂದು ಮಲ್ಕೊಂಡು ನನ್ನ ತೊಡೆ ಮೇಲೆ ಬಂದು ಮಲ್ಕೊಂಡವನು ಸರ್. ಅವನು ನನಗೆ ಅಮ್ಮ ಅಮ್ಮ ಅಂತ ಹೇಳಿ ನಾನು ಕಳ್ಕೊಂಬಿಟ್ಟಿದ್ದೀನಿ. ಏನು ಮಾಡಲಿ ಸರ್, ಯಾವ ಥರ ನ್ಯಾಯ ಇಲ್ಲ. ಇವತ್ತು ಯಾರು ನನ್ನ ಮಗನಿಗೆ ಏನು ಶಿಕ್ಷೆ ಕೊಟ್ಟಿದ್ದಾರೋ ಅವರಿಗೆ ಆ ಥರ ಇನ್ನೂ ಅಷ್ಟು ಬೇಗ ಅವ್ರು ನನ್ನ ಮಗ ಸತ್ತಂಗೆ ಬೇಗ ಸಾಯಬಾರ್ದವರು. ಅವರಿಗೆ ಆ ನೋವು ತಿನ್ನಬೇಕು ಅವರು. ಇಂಥ ಮತ್ತೆ ಬೇರೆ ಮಕ್ಕಳಿಗೆ ಮುಟ್ಟಬಾರ್ದು. ಇವತ್ತು ನನ್ನ ಮಕ್ಕಳಿಗೆ, ನಾಳೆ ನಿಮ್ಮ ಮಕ್ಕಳಿಗೆ, ನಾಳೆ ಇವ್ರ ಮಕ್ಕಳಿಗೆ. ನನಗೆ ಬೇ ನಾ ಹತ್ರ ಹೇಳ್ತೀರಾ ನಾನು ಸರ್, ನಾನು ನಿಜವಾಗ್ಲೂ ನಾನು ಸಾಕಾಗೋಗಿದ್ದೆ ಸರ್. ಅವರ ಅಕ್ಕನ ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸಿ ಹೇಳಿ. ನೀವು ಸಾಕಷ್ಟು ಪ್ರೀತಿಯಿಂದ ಒಡನಾಟ ಇಟ್ಕೊಂಡಿದ್ದೆ ಸರ್. ಪ್ರೀತಿಯಿಂದ ಒಡನಾಟ ದಿನ ಬೆಳಗ್ಗಿಂದ ಸಂಜೆವರೆಗೂ. ನಾವು ಬೆಂಗಳೂರಲ್ಲಿದ್ರು ಫೋನು ಟಚ್ಚು. ಅಮ್ಮ ನಾನು ಏನು ಹೇಳೋದು ಸರ್, ಕಳ್ಕೊಂಡಿದ್ದೀವಿ, ಕಳ್ಕೊಂಡಿಲ್ಲ ಬಿಡಿ, ಕಳ್ಕೊಂಡಿಲ್ಲ. ನಾವು ಯಾವುದೇ ಕಾರಣಕ್ಕೂ ಕಳ್ಕೊಂಡಿಲ್ಲ, ನಮ್ಮ ಜೊತೆನೇ ಇದ್ದಾನೆ. ಆದರೆ ಅವನ ದೇಹ ಇಲ್ಲ ಅಂದರೆ ಅವನ ಆತ್ಮ ಯಾವತ್ತೂ ನಮ್ಮಲ್ಲಿದೆ, ನಮ್ಮಲ್ಲಿದೆ ಅವನ ಆತ್ಮ. ಅಷ್ಟೇ ಸರ್, ಇನ್ನೇನು ಹೇಳಲಿ ಸರ್. ನಾನು ಅವನ ಸ್ನೇಹ ಅವನಷ್ಟು ಸಂಪಾದಿಸಿದಾನ ಜನಕ್ಕೆ ಅಂತ ನಾವಿನ್ನೂ ಕನ್ಫ್ಯೂಸ್ ಆಗ್ಬಿಟ್ವಿ. ಅವನಿಗೆ ಇಷ್ಟೊಂದು ಜನ ಇದ್ದಾರ, ಅವನ್ ಅಲ್ಲ ಅವನದು ಒಂದೊಂದು ರಕ್ತ ಹರಿದಿದೆಯಲ್ಲ, ಅದು ಪ್ರತಿಯೊಂದು ಅವನ ಸ್ನೇಹಿತರಲ್ಲಿ ಅದು ಸೇರ್ಕೊಂಡಿದೆ. ಇವಾಗ ಪ್ರತಿಯೊಬ್ಬರಲ್ಲೂ ಹರ್ಷ ಬಂದಿದ್ದಾನೆ, ಪ್ರತಿಯೊಬ್ಬರಲ್ಲೂ ಹರ್ಷ ಬಂದಿದ್ದಾನೆ. ಅವನೊಬ್ಬನ ತೆಗ್ದಿದ್ದಾರೆ ಅಂತ ಯಾರು ಇದು ಮಾಡ್ಕೊಂಡಿದ್ದಾರಲ್ಲ, ಅವನು ಹೋಗಿದ್ದಾನೆ ಅನ್ನೋ ಚಿಂತೆ ಅಲ್ವಾ. ಪ್ರತಿಯೊಬ್ಬರಲ್ಲೂ ಹರ್ಷ ಬಂದಿದ್ದಾನೆ. ಹರ್ಷ 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 ಅಕ್ಕ, ನಾವು ಇದ್ದೀವಿ ಅಂದವರೆಲ್ಲ ಹರ್ಷ ಕಾಣಿಸ್ತಿದ್ದಾನೆ. ಅಷ್ಟೇ ಸರ್ ಹೇಳೋದು ನಾನು. ಯೋಧ ಅದೇ ಸರ್, ಅವನು ಅಲ್ಲಿ ಮಾಡೋ ಕೆಲಸನ ಇಲ್ಲಿ ಮಾಡಿದ್ದಾನೆ ಅನ್ಕೊಬೇಕಷ್ಟೇ. ನಾವು ಎಲ್ಲೋ ಹೋಗಿದ್ದಾನೆ ಬರ್ತಾನೆ ಅಂತಾನೆ ಅನ್ಕೊಂಡಿದ್ದೀವಿ. ಹಂಗೆ ಅನ್ಕೊಬೇಕು, ಹಂಗೆ ಇರಬೇಕು ಅನ್ಸುತ್ತೆ. ಯಾಕಂದ್ರೆ ಅನಾಥ ಆಗ್ಬಿಟ್ಟಿದ್ದೀವಿ ನಾವು ಅವನ್ನ ಕಳ್ಕೊಂಡು, ಏನ್ ಮಾಡೋದು. ಹಿಂದೂ ಅವ್ನು, ನಾವು ಹಿಂದೂ, ನಾವು ಇಲ್ಲಿ ಇದ್ದೀವಿ ಅಂದ್ಮೇಲೆ ನಾವೆಲ್ಲ ಹಿಂದೂಗಳೇ ಅಲ್ವಾ ಸರ್.
ಯಾರು ತಾನೇ ಹಿಂದೂ ಅಲ್ಲ ಸರ್, ಪ್ರತಿಯೊಬ್ಬರು ಹಿಂದೂಗಳೇ. ಅವನಿಗೇನಂದ್ರೆ ಅವನಾಯ್ತು, ಅವನ ಹಿಂದುತ್ವ, ಅವನ ಸಮಾಜ, ಅವನ ದೇವಸ್ಥಾನ ಅಷ್ಟೇ ಸರ್. ಅದು ಬಿಟ್ಟರೆ ಇನ್ನೇನು ಏನು ಹೇಳೋದು ಹೇಳಿ ಸರ್. ನಾವು ಇನ್ನು ಹೇಳೋದು ಹರ್ಷನ್ ಬಗ್ಗೆ ಹೇಳಕ್ಕೆ ಏನೂ ಇಲ್ಲವೇ ಇಲ್ಲ ಅನ್ಸುತ್ತೆ ನನಗೆ. ಹಾಂ ಹಾಂ ಸರ್, ಪೋಸ್ಟ್ ಆಫೀಸಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದ, ಬರ್ತಿದ್ದ, ಮನೇಲಿರ್ತಿದ್ದ ಅಷ್ಟೇ ಸರ್. ಸರ್ ಇನ್ನೇನು ಸರ್, ಅಮ್ಮ ಹೇಳಿದ್ರಲ್ಲ ಅದೇ ಥರನೇ ಕೊಡಲಿ. ನಾವು ಹೇಳೋಕ್ಕಿನ್ನ ಜನರೇ ಕೇಳ್ತಿದ್ದಾರೆ ಇವಾಗ ನ್ಯಾಯನ, ನಾವೇನು ಮಾಡೋದೇ ಬೇಡ, ಜನರು ಹೇಳ್ತಿದ್ದಾರೆ ಅದೇ ಥರ ಸಿಕ್ಬಿಟ್ರೆ ಸಾಕು ಅಷ್ಟೇ ಸರ್. ಸರ್ ಅವೆಲ್ಲ ನಮಗೆ ಗೊತ್ತಿಲ್ಲ ಸರ್. ಅವ್ರ ತಂದೆ ಕೂಡ ಇದ್ದಾರೆ, ಅವ್ರನ್ನ ಇದಿಷ್ಟು ಅವರ ಕುಟುಂಬಸ್ಥರ ಮಾತಾಗಿರುವಂಥದ್ದು. ಏನು ಕೊಲೆ ಆರೋಪಿಗಳಿಗೆ ಸೂಕ್ತ ನ್ಯಾಯ ಒದಗಿಸಿ ಅವರ ಕಠಿಣ ಶಿಕ್ಷೆ ಆಗ್ಬೇಕನ್ನೋ ಒಂದು ಆಗ್ರಹ ಕೂಡ ಕುಟುಂಬಸ್ಥರು ಮಾಡ್ತಿದ್ದಾರೆ. ಶ್ರೀನಿವಾಸ್ ಜೊತೆ ವೀರೇಶ್ ಹೊಸೂರು, ನ್ಯೂಸ್ ಎಡಿ ಕನ್ನಡ, ಶಿವಮೊಗ್ಗ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. ಹಿಜಾಬ್ ರಖನೆ ಕಾ ಮತಲಬ್ ಕ್ಯಾ ಹೈ, ಅಬಕೋ ಉಸ್ಕಿ ಖೂಬ್ಸೂರತಿ ದಿಖನಾನಿ ಚಾಹಿಯೆ, ಉಸ್ಕಿ ಖೂಬ್ಸೂರತಿ ಛುಪಾನೆ ಕೆ ಲಿಯೆ. ಜಮೀರ್ ಎಡವಟ್ಟು ಮೊದಲು ಬ್ರೇಕ್ ಮಾಡಿದ್ದೆ ನ್ಯೂಸ್ 18. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಶಾಸಕ ಜಮೀರ್ ಅಹಮದ್ ಖಾನ್. ರೇಪ್ ರೇಟ್ ಜೊ ಹೈ ವೋ ಸಬ್ಸೆ ಹೈಯೆಸ್ಟ್ ಹಿಂದೂಸ್ತಾನ್ ಕೆ ಅಂದರೆ ಗೋಶೆ ಪರದೆ ಮೇ ನಹೀ ಹೋನೆ ಕಿ ವಜಹ ಸೆ. ಮುಗಿಬಿದ್ದ ಬಿಜೆಪಿ ರಕ್ಷಣೆ ಅನ್ನೋದು ಹೇಗ್ ಸಿಗುತ್ತೆ ನಾನು ಹೇಳ ಅವ್ರಿಗೆ ವಾಪಸ್. ನಿಮ್ ನಿಮ್ ಮನೆ ಗಂಡು ಮಕ್ಕಳಿಗೆ ಬುದ್ಧಿ ಹೇಳಿ, ಪ್ರಗತಿಪರ ಹಾದಿಯಲ್ಲಿ ಮುಂದಕ್ಕೆ ತರಬೇಕು ಅಂತ ನೋಡ್ತಕ್ಕಂಥ ಟೈಮಲ್ಲಿ ಹೆಣ್ಣು ಮಕ್ಕಳ ಹಕ್ಕನ್ನು ದಮನ ಮಾಡ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯರು ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹ ಪಡಿಸ್ತೇನೆ. ರಾಜ್ಯ ಕಾಂಗ್ರೆಸ್ ಕಗ್ಗ ಬಿಕ್ಕಿ, ಪಕ್ಷದ ಹೇಳಿಕೆ ಅಲ್ಲ ಅದು, ಅದು ವೈಯಕ್ತಿಕವಾದ ಹೇಳಿಕೆ ಅವರು. ವಿ ಕಂಡಮ್ ದ ಸ್ಟೇಟ್ಮೆಂಟ್, ವಿ ವಿಲ್ ನಾಟ್ ಅಗ್ರಿ ವಿತ್ ದ ಸ್ಟೇಟ್ಮೆಂಟ್. ಕೈ ಹೈಕಮಾಂಡ್ ಚಾಟಿ, ಸಮೀರ್ ಬೇಷರತ್ ಕ್ಷಮೆ. ತಪ್ಪಾಯ್ತು ಕ್ಷಮಿಸಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಹೈ ವೋಲ್ಟೇಜ್ ಪಂಚರಾಜ್ಯ ಕುರುಕ್ಷೇತ್ರ ಗದ್ದುಗೆ ಗೆದ್ದು ಬೀಗು ಯಾರು, ಅಗರ್ ವೋ ಕ್ರಿಕೆಟ್ ಭೀ ಜಾನ್ತೆ ಹೋತೇ ಅಬ್ ತೋ ಉನ್ಸೆ ಕ್ಯಾ ಛೂಟ್ ಗಯಾ. ಲೇಕಿನ್ ಸತ್ತಾ ಬಿಜೆಪಿ ಕೀ ಆಯೇಗಿ. That power will return back according to Rajiv Gandhi's vision. Lekin aaj kuch sarkar naam ka kuch dikhai nahi de raha. Yav rajyadalli yarge power yara par matadarana valu. Double engine ki double shakti. Pump 300 paar kar lenge. News 18 nalli mega ground report. Punch of fight. ಕಾಲೇಜ್ ಇರೋದು ಯಾವುದೇ ಧರ್ಮಾಚರಣೆ ಮಾಡುವುದಕ್ಕಲ್ಲ. ಕಾಲೇಜು ಕ್ಯಾಂಪಸ್ ನಲ್ಲಿ ಹಿಜಬ್ ಕಿಚ್ಚು, ವಾದ ಪ್ರತಿವಾದ ವಿವಾದ, ಪ್ರತಿಯೊಂದು ಆಯಾಮಗಳ ಕರಾರುವಕ್ಕೆ ವರದಿ. ಸಿದ್ದರಾಮಯ್ಯನವರ ಆದಿಯಾಗಿ ಕೆಲವು ಸಂಘಟನೆಗಳು ಹಿಜಾಬನ್ನು ಹಾಕುವಂತದ್ದು ವ್ಯಕ್ತಿ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿ ಬೊಬ್ಬೆ ಹಾಕ್ತಾ ಇದಾರೆ. ಇದು ಎಲೆಕ್ಷನ್ ಬಂದಾಗೆಲ್ಲ ಇಂಥದೇ ವಿಚಾರಗಳನ್ನ ಅವ್ರು ರೈಸ್ ಮಾಡೋದು. ಎಲ್ಲರೂ ಕೂಡ ಜಾಬಿಗೋಸ್ಕರ ಕಾಲೇಜಿಗೆ ಹೋದ್ರೆ ನಾವು ಹಿಜಾಬಿಗೋಸ್ಕರ ಹೋಗ್ತಿದ್ದೀನಿ ಅಂತ. ನಿಮಗಾಗಿ ಪಾಕಿಸ್ತಾನ್ ಕೊಟ್ಟು ಬಿಟ್ಟಿವಲ್ಲ, ದೇಶ ವಿಭರ್ಜನೆ ಮಾಡಿ ನಿಮ್ಗೆ ಒಂದು ಕೊಟ್ಟಿದ್ವಿ, ನಮ್ಗೆ ಒಂದು ಕೊಟ್ಟಿದ್ವಿ, ಇವ್ರು ಏನು ಸ್ವಾತಂತ್ರ್ಯ ಮುನ್ಸಿಪಲ್ ಗೇಟ್. ವೆಲ್ಕಮ್ ಬ್ಯಾಕ್. ಹಿಜಾಬ್ ವಿವಾದ ಸಂಬಂಧ ಬಿಜೆಪಿ ಮುಖಂಡನೇ ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅನ್ವರ್ ಮಣಿಪಾಡಿಯವರು. ಅಂದ್ರೆ ಈ ಹಿಜಾಬ್ ವಿವಾದವಾಗಿ ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ವಿವಾದ ನಡೀತಾಲೇ ಇತ್ತು, ವಾಕ್ಪ್ರಹಾರನೂ ಕೂಡ ನಡೀತಾ ಇತ್ತು, ಒಬ್ಬೊಬ್ರು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಈಗ ಸರ್ಕಾರದ ವಿರುದ್ಧವಾಗಿ ಬಿಜೆಪಿ ಮುಖಂಡರೊಬ್ರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ತರ ಅಸಮಾಧಾನ ಅಂತಂದ್ರೆ, ಸರ್ಕಾರದಿಂದ ಹೈಕೋರ್ಟ್ಗೆ ತಪ್ಪು ಮಾಹಿತಿ ಹೋಗಿದೆ, ಸರ್ಕಾರ ತಪ್ಪು ತಪ್ಪಾಗಿ ಮಾಹಿತಿಯನ್ನ ಸಲ್ಲಿಸಿದೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದಿಂದ ಸಲ್ಲಿಸಿರುವಂತ ವಾದದಲ್ಲಿ ತಪ್ಪಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಬಿಜೆಪಿ ವಕ್ತಾರ ಅನ್ವರ್ ಮಾಡಿಪಾಡಿಯವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ. ಈಗ ಯಾವ ತರ ತಪ್ಪು ಮಾಹಿತಿ ಸಲ್ಲಿಕೆಯಾಗಿದೆ ಕೋರ್ಟ್ಗೆ ಸರ್ಕಾರದ ಕಡೆಯಿಂದ ಅಂತಂದ್ರೆ, ಹಿಜಾಬ್ ಕಡ್ಡಾಯ ಅಂತ ಕೆಲವರು ಹೇಳ್ತಾ ಇದ್ರು, ಇನ್ ಕೆಲವರು ಇಲ್ಲ ಕುರಾನ್ ಅಲ್ಲಿ ಅದ್ರ ಬಗ್ಗೆ ಉಲ್ಲೇಖನೇ ಇಲ್ಲ ಅಂತೆಲ್ಲ ಹೇಳ್ತಿದ್ರಲ್ಲ. ಹಿಜಾಬ್ ಕಡ್ಡಾಯದ ಬಗ್ಗೆ ಕುರಾನ್ ನಲ್ಲಿ ಉಲ್ಲೇಖ ಇದೆ,
ಖುರಾನ್ನ 33ನೇ ಸೂರ 59ನೇ ಆಯತ್ನಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಇದೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇದ್ರ ಬಗ್ಗೆ ತಿಳ್ಕೊಂಡವ್ರ ಹತ್ರ ಸಲಹೆ ಪಡ್ಕೊಳ್ಳಿ, ಅರ್ಧಂಬರ್ಧ ತಿಳುವಳಿಕೆ ಇದ್ದವ್ರ ಹತ್ರ ಮಾಹಿತಿ ಪಡ್ಕೊಳ್ತಾರೆ, ಅದನ್ನು ಕೋರ್ಟಿಗೆ ಸಲ್ಲಿಕೆ ಮಾಡಿದ್ದಾರೆ, ಇದು ತಪ್ಪಾಗಿದೆ. ಸಿಎಂಗೆ ಮಾಹಿತಿ ಬೇಕಾದಲ್ಲಿ ನನ್ನನ್ ಕೇಳಿ, ನಾನು ಹೇಳ್ತೀನಿ ಕೋರ್ಟ್ಗೆ ಸರ್ಕಾರ ತಪ್ಪು ತಪ್ಪಾಗಿ ಮಾಹಿತಿ ಕೊಟ್ಟಿದೆ ಅಂತ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಾಫಿ ಸಾಅದಿ ವಿರುದ್ಧವೂ ಕೂಡ ವಾಗ್ದಾಳಿಯನ್ನ ಮಾಡಿದ. ಇನ್ನು ಈ ಬಗ್ಗೆ ಅನ್ವರ್ ಮಣಿಪಾಡಿ ಅವರು ಏನ್ ಹೇಳಿದ್ದಾರೆ, ನಮ್ಮ ಪ್ರತಿನಿಧಿ ಕಿಶನ್ ಅವರನ್ನು ಮಾತನಾಡ್ತಿದ್ದಾರೆ, ನೋಡ. ಹೈಕೋರ್ಟ್ನಲ್ಲಿ ಹಿಜಾಬ್ ವಿವಾದ ಆಗ್ತಾ ಇದೆ. ಒಂದ್ ಕಡೆ ಸರ್ಕಾರ ಮತ್ತು ಹಿಜಾಬ್ ನಡುವಿನ ವಾದಿಗಳ ವಾದ ಮತ್ತು ಪ್ರತಿವಾದ ಕಡಿಯುತ್ತದೆ. ಈ ನಡುವೆ ಸರ್ಕಾರ ಒಂದು ಮಾತನ್ನ ಹೈಕೋರ್ಟ್ ಗಮನಕ್ಕೆ ತಂದಿರುವಂತದ್ದು, ಹಿಜಾಬ್ ಕುರಾನ್ನಲ್ಲಿ ಕಡ್ಡಾಯ ಅಂತ ಎಲ್ಲೂ ಕೂಡ ಹೇಳಿಲ್ಲ ಎಂಬ ಸರ್ಕಾರ ಒಂದು ವಾದವನ್ನ ಮಂಡಿಸಿದೆ. ಈ ವಾದಕ್ಕೆ ಸ್ವತಃ ಬಿಜೆಪಿಯ ವಕ್ತಾರರಾದಂತಹ ಅನ್ವರ್ ಮಾಣಿಪಾಡಿ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ, ಈ ಬಗ್ಗೆ ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಸ್ವತಃ ನಮ್ಮ ಜೊತೆ ಅನ್ವರ್ ಮಾಣಿಪಾಡಿ ಅವರಿದ್ದಾರೆ. ಸರ್ ಹೇಳಿ, ಈಗ ಸರ್ಕಾರ ಹೇಳಿರುವಂತದ್ದು ಕುರಾನ್ನಲ್ಲಿ ಹಿಜಾಬ್ ಕಡ್ಡಾಯ ಅಲ್ಲ ಅಂತ ಹೇಳಿ ಏನ್ ಹೇಳ್ತಿದ್ದೀರಿ? ಸರ್ಕಾರಕ್ಕೆ ಅಥವಾ ಸರ್ಕಾರದ ವಕೀಲರಿಗೆ ಈ ವಿಷಯ ಯಾರು ಹೇಳಿಕೊಟ್ಟು ನಂಗೆ ಹೇಳಕ್ಕೆ ಆಗ್ತಾ ಇಲ್ಲ. ಬಹಳ ಆಶ್ಚರ್ಯ ಕೂಡ ಆಗ್ತಾ ಇದೆ, ಯಾಕಂದ್ರೆ ಇಷ್ಟು ಕಲಿತವ್ರು ಇರ್ತಾರೆ ನಮ್ಮ ಸರ್ಕಾರದ ಒಳಗಡೆ, ಐ ಎ ಎಸ್ ಆಫೀಸರ್ಗಳು, ಲೀಗಲ್ ಅಡ್ವೈಸರ್ಸ್ ಎಲ್ಲ ಇದೆ. ಅವರಿಗೆ ಯಾರಾದರೂ ಒಬ್ಬರಿಗೆ ಒಂದು ಅದರ ಜವಾಬ್ದಾರಿ ಕೊಟ್ಬಿಟ್ಟು ಸರಿಯಾಗಿ ಸ್ಟಡಿ ಮಾಡಿ ಬನ್ನಿಯಪ್ಪ ಕುರಾನ್ ಏನು ಹೇಳುತ್ತೆ ಅಂತೇಳಿ. ಕುರಾನಲ್ಲಿ ಸೂರ 33 ಆಯ 59ರಲ್ಲಿ ಭಾಳ ಕ್ಲಿಯರ್ ಆಗಿ ಹೇಳ್ತದೆ. ಅದು ಅವರಿಗೆ ಬಂದ ಸಂದೇಶ ಪ್ರಕಾರ ಹೆಂಗಸರು ಮಕ್ಕಳು, ನಿಮ್ಮ ಹೆಣ್ಮಕ್ಳು, ನಿಮ್ಮ ಹೆಂಡತಿಯರು, ನಿಮ್ಮ ಯಾರೆಲ್ಲ ನಂಬಿಕೆ ಇದ್ದಾರೋ, ನಂಬಿಕೆಸ್ತರು ಅಂದರೆ ನಂಬಿಕೆಸ್ತರಲ್ಲ ವಿಶ್ವಾಸಿಗಳು, ಕುರಾನ್ ವಿಶ್ವಾಸಿಗಳು, ದೇವರ ವಿಶ್ವಾಸಿಗಳು, ತಾವು ಹಿಜಾಬ್ಗಳನ್ನು ಹಾಕ್ಕೊಳ್ಬೇಕಂತೇಳಿ ಅದು ಕ್ಲಿಯರ್ ಕಟ್ಟಾಗಿ ಹೇಳಿದೆ. ಏನಂದರೆ ತನ್ನ ಲೂಸ್ ಬಟ್ಟೆ ಏನಿದೆಯೋ, ಆ ಔಟರ್ ಬಟ್ಟೆ ಏನಿದೆಯೋ ಅದನ್ನು ಇಡೀ ದೇಹಕ್ಕೆ ಎಳ್ಕೊಳ್ಳಿ, ಮತ್ತು ಅದನ್ನು ಪಬ್ಲಿಕ್ಲಿ ಹೋಗಬೇಕಾದ್ರೆ ಇಂಥ ಡ್ರೆಸ್ ಕಂಪಲ್ಸರಿ ಆಗಿರಬೇಕು ಅಂತ ಹೇಳಿದ್ದಾರೆ. ಇದು ಬೇರೆ ಕಡೆ ಕೂಡ ಉಲ್ಲೇಖಗಳಾಗಿವೆ. ಅದು ಇನ್ನು ಇಲ್ಲಿ ತನಕ ಎಲ್ಲ ಕಡೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಧಾರ್ಮಿಕ ವಿಷಯ ಯಾಕೆ ಬೇಕೆಂದು ಹೇಳಿದರೆ, ಈಗ ಸರ್ದಾಜಿಗಳಿದ್ದಾರೆ, ಹಾಗೆ ಅವರ ಟರ್ಬನ್ ನೀವು ಹಾಕ್ಬಾರ್ದು ಹೇಳ್ತೀರ ಕ್ಲಾಸ್ ಒಳಗಡೆ, ಅದು ಮಾಡಿ ಹಾಕಿದರೆ ಕುಂಕುಮ ಬಳೆಗಳು ಹಾಕೊಂಡು ಬರ್ತಾರೆ. ಕೆಲವರು ಹಾಕಲ್ಲ, ಕೆಲವರು ಹಾಕ್ತಾರೆ, ತೊಂದರೆ ಇದೆಯಾ? ಅದರಲ್ಲಿ ವಿಭೂತಿ ಹಚ್ಕೊಂಡು ಬರ್ತಾರೆ, ಅದು ಕೂಡ ಪಾರ್ಟ್ ಆಫ್ ದ ಅಟೈರ್, ಅದಕ್ಕೆಲ್ಲ ಇಂಟರ್ಫೇರ್ ಆಗಬಾರ್ದು. ಹಾಕೊಂಡು ಬರ್ತಾರೆ, ಹಾಕೊಂಡು ಬರಲಿ, ಸೊ ವಾಟ್? ಅವರವರ ರಿಲಿಜನ್, ಅವರವರ ತಾಯಿ ತಂದೆಯವರು ಏನು ಕಲಿಸ್ಕೊಟ್ಟಿದ್ದಾರೋ, ಅವರವರ ಗುರುಗಳು ಏನು ಕಲಿಸ್ಕೊಟ್ಟಿದ್ದಾರೋ ಅದು ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಯಾಕೆ ಇಷ್ಟು ಗಲಾಟೆ? ಅದಕ್ಕೆ ಯಾಕೆ ಒಂದು ವಿಭಜನೆ ಮಾಡ್ತಾ ಇರೋದು? ನಾವು ಇಲ್ಲಿ ತನಕ ಆ ಚಿಕ್ಕ ಮಕ್ಕಳಲ್ಲಿ ಪಾಪ ವಿದ್ಯಾರ್ಥಿಗಳು ಏನಿದೆಯಾರೋ ಅವರ ತಲೆಯಲ್ಲಿ ವಿಷಯವನ್ನು ಬಿತ್ತಿಲ್ಲ. ಈಗ ಕ್ಲಿಯರ್ ಡಿವೈಡ್ ಆಗ್ತಾ ಹೋಗ್ತಿದೆ. ಇದು ಎಲ್ಲಿಗೆ ಮುಟ್ಬೋದು? ಇದು ನಮ್ಮ ದೇಶ ಎಂಥದ್ದು? ಆಕಾಶ ತೋಯೆ ಪತಿಸ ಮಿತಾಗತ್ಯತಿ ಸಾಗರಂ ಸರ್ವದೇವ ನಮಸ್ಕಾರಂ ಪ್ರತಿಗಚ್ಚದ ಹೇಳಿ ಒಂದು ಈ ಮಾತು ನಂಗೆ ನೆನಪಿದೆ, ನನಗೆ ಕೇಳಿದ ಮಾತು ನೆನಪಿದೆ. ಅದರ ಪ್ರಕಾರ ನಾವೆಲ್ಲ ಒಂದರು, ಇದರಲ್ಲಿ ಯಾವ ಭೇದ ಭಾವ ಇಲ್ಲ, ಇದನ್ನು ನಂಬಿಕೆ ಇಟ್ಟವ್ರು ನಾವು. ಆದಮೇಲೆ ಹೀಗೆ ಮಾಡೋದು ಸರಿನಾ ಅಂತೇಳಿ ವಸುದೈವ ಕುಟುಂಬಕ್ಕೂ, ನಾವು ಒಂದು ಕುಟುಂಬದವರು, ಕುಟುಂಬ ಬೇರೆ ಬೇರೆ ಜನಕ್ಕೆ ಆಗ್ತಾರೆ. ನಮ್ಮ ಒಂದು ಕುಟುಂಬದಲ್ಲಿ ಒಬ್ಬ ಪ್ಯಾಂಟ್ ಹಾಕ್ತಾನೆ, ಒಬ್ಬ ಲುಂಗಿ ಹಾಕ್ತಾನೆ, ಒಬ್ಬ ಪಜಾಮ ಹಾಕ್ತಾನೆ. ಅದೇ ರೀತಿಯಲ್ಲಿ ಇದೊಂದು ಸಿಂಗ್, ಅದು ಕೂಡ ಕಲರ್ ಚೇಂಜ್ ಇಲ್ಲ. ಹಿಜಾಬ್ ಯಾವ್ದು ಹಾಕೊಳ್ತಾರೆ, ಆ ಬ್ಲೂ ಏನುಂಟು, ಲೈಟ್ ಬ್ಲೂ ಏನುಂಟು, ಅದೇ ಕೆಲವೊಂದು ಸ್ಕಾಫ್. ಯಾಕೆಂದ್ರೆ ಇಟ್ಸ್ ವೆರಿ ಕಂಪಲ್ಸಿವ್ ಅಂಡ್ ವೆರಿ ಕಂಪಲ್ಸರಿ ಅಂಡ್ ಇಟ್ ಈಸ್ ವೆರಿ ವೆರಿ ಮ್ಯಾಂಡೇಟ್ರಿ. ಇದು ಆ ಹಿಜಾಬ್ ಒಂದು ಬೇಕೇ ಬೇಕು. ರಾಜ್ಯಕ್ಕೆ ಒಳ್ಳೆ ಬಯಸುವವರು, ದೇಶಕ್ಕೆ ಒಳ್ಳೆ ಬಯಸುವವರು, ಸಮಾಜಕ್ಕೆ ಒಳ್ಳೆ ಬಯಸುವವರು, ತನ್ನ ಪಂಗಡಕ್ಕೆ ಒಳ್ಳೆ ಬಯಸುವವರು, ಸತ್ಯವಂತರು, ಆನೆಸ್ಟ್, ಅಪ್ರೈಟ್, ಇವರಂತವರಿಗೆ ಅಲ್ಲಿ ಅಂತ ಕಡೆ ಅವಕಾಶ ಕೊಟ್ಟು ಅವರು ಮಾತನ್ನು ಕೇಳಿಕೊಂಡು ಮಾಡಬೇಕಾದ್ದು. ಯಾಕೆ ಗುಮ್ಮನಾಗಿ ಕೂತ್ಕೊಂಡಿದ್ದಾರೆ ಶಾಫಿ ಸರ್ ಇದ್ರೆ ನಂಗೆ ಗೊತ್ತಿಲ್ಲಪ್ಪ. ಎಸ್, ಇದು ಅನ್ವರ್ ಮಾಡಿಪಾಡಿ ಅವರ ಮಾತು. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಅನ್ವರ್ ಮಾಣಿಪಾಡಿ ಅವರು ಈ ಸರ್ಕಾರದ ಮೇಲೇನೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಒಂದು ಸ್ಫೋಟಕವಾದಂತ ಮಾಹಿತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಜಾಬ್ ಕಡ್ಡಾಯನ ಇಲ್ವಾ, ಕುರಾನ್ನಲ್ಲಿ ಅದರ ಬಗ್ಗೆ ಉಲ್ಲೇಖ ಇದೆಯಾ ಇಲ್ವಾ, ಆ ಬಗ್ಗೆನೇ ತುಂಬಾ ಗೊಂದಲಗಳು ಏರ್ಪಟ್ಟಿತ್ತು. ಈ ಹಿಜಾಬ್ ವಿವಾದ ಆದ್ಮೇಲೆ, ಕಾಂಟ್ರವರ್ಸಿ ಆದ್ಮೇಲೆ, ಕೆಲವರು ಕುರಾನ್ನಲ್ಲಿ ಇದ್ರ ಬಗ್ಗೆ ಉಲ್ಲೇಖನೇ ಇಲ್ಲ, ಅದೆಲ್ಲ ಲೇಟ್ ಆನ್ ಅಡಿಷನ್ ಅಂತ ಹೇಳ್ತಾ ಇದ್ರು, ಇನ್ ಕೆಲವರು ಇಲ್ಲ ಕುರಾನ್ನಲ್ಲಿ ಉಲ್ಲೇಖ ಇದೆ ಅಂದ್ರು. ಸೊ ಹಾಗಾಗಿ ಗೊಂದಲ ಇತ್ತು. ಈಗ ಕೋರ್ಟ್ಗೆ ಸರ್ಕಾರ ಒಂದು ವರದಿಯನ್ನ ಕೊಟ್ಟಿದೆಯಲ್ಲ, ಸೊ ಅದರಲ್ಲಿ ಈ ಕುರಾನ್ನಲ್ಲಿ
ಧಾರ್ಮಿಕ ಆಚರಣೆಯಲ್ಲಿ ಹಿಜಾಬ್ ಕಡ್ಡಾಯ ಅಲ್ಲ ಅಂತ ಹೇಳಿದೆ. ಬಟ್ ಸರ್ಕಾರ ತನ್ನ ವಾದದಲ್ಲಿ ತಪ್ಪಾಗಿ ಮಾಹಿತಿಯನ್ನ ಕೊಟ್ಟಿದೆ. ತಿಳಿದವ್ರ ಹತ್ರ ಕೇಳಿಕೊಂಡು ಅಟ್ಲೀಸ್ಟ್ ನನ್ನ ಹತ್ರನಾದ್ರೂ ಕೇಳಿದ್ರೆ ನಾನು ಹೇಳ್ತಿದ್ದೆ. ಸೊ ಎಲ್ ಕುರಾನ್ ನಲ್ಲಿ ಪರ್ಟಿಕ್ಯುಲರ್ ಆಗಿ ಹಿಜಾಬ್ ಪ್ರಸ್ತಾಪ ಆಗಿದೆ, ಉಲ್ಲೇಖ ಆಗಿದೆ, ನಾನು ಹೇಳ್ತಿದ್ದೆ. ಅರ್ಧಂಬರ್ಧ ತಿಳ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಇವರು ತಿಳ್ಕೊಂಡು ಈ ತರದ್ ಮಾಡಿದ್ದಾರೆ, ತಪ್ಪಾಗಿ ಮಾಹಿತಿ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದು ಅನ್ವರ್ ಮಾಣಿಪ್ಪಾಡಿಯವರ ಆರೋಪ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ये हिजाब रखने का मतलब क्या है? अब उसकी खूबसूरती दिखनानी चाहिए, उसकी खूबसूरती छुपाने के लिए. ಜಮೀರ್ ಎಡವಟ್ಟು ಮೊದಲು ಬ್ರೇಕ್ ಮಾಡಿದ್ದೆ ನ್ಯೂಸ್ 18. ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಶಾಸಕ ಜಮೀರ್ ಅಹಮದ್ ಖಾನ್. ರೇಪ್ ರೇಟ್ ಜೊ ಹೇ ವೋ ಸಬ್ಸೆ ಹೈಯೆಸ್ಟ್ ಹಿಂದೂಸ್ತಾನ್ ಕೆ ಅಂದರೆ ಗೋಶೆ ಪರ್ದೆ ಮೇ ನಹೀ ಹೋನೆ ಕಿ ವಜಹ್ ಸೆ. ಮುಗಿಬಿದ್ದ ಬಿಜೆಪಿ. ರಕ್ಷಣೆ ಅನ್ನೋದು ಹೇಗ್ ಸಿಗುತ್ತೆ ನಾನ್ ಹೇಳ ಅವ್ರಿಗೆ ವಾಪಸ್. ನಿಮ್ ನಿಮ್ ಮನೆ ಗಂಡು ಮಕ್ಕಳಿಗೆ ಬುದ್ಧಿ ಹೇಳಿ. ಪ್ರಗತಿಪರ ಹಾದಿಯಲ್ಲಿ ಮುಂದಕ್ಕೆ ತರಬೇಕು ಅಂತ ನೋಡ್ತಕ್ಕಂಥ ಟೈಮಲ್ಲಿ ಹೆಣ್ಣು ಮಕ್ಕಳ ಹಕ್ಕನ್ನ ದಮನ ಮಾಡ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯರು ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹಪಡಿಸ್ತೇನೆ. ರಾಜ್ಯ ಕಾಂಗ್ರೆಸ್ ಕಕ್ಕಾಬಿಕ್ಕಿ. ಪಕ್ಷದ ಹೇಳಿಕೆ ಅಲ್ಲ ಅದು, ಅದು ವೈಯಕ್ತಿಕವಾದ ಹೇಳಿಕೆ. ಅವರು ಕಂಡಮ್ ದ ಸ್ಟೇಟ್ಮೆಂಟ್, ವಿಲ್ ನಾಟ್ ಅಗ್ರಿ ವಿತ್ ದ ಸ್ಟೇಟ್ಮೆಂಟ್. ಕೈ ಹೈಕಮಾಂಡ್ ಚಾಟಿ, ಸಮೀರ್ ಬೇಷರತ್ ಕ್ಷಮೆ. ತಪ್ಪಾಯ್ತು ಕ್ಷಮಿಸಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಹೈ ವೋಲ್ಟೇಜ್ ಪಂಚರಾಜ್ಯ ಕುರುಕ್ಷೇತ್ರ ಗದ್ದುಗೆ ಗೆದ್ದು ಬಿಗೋಗ್ಯಾರು. ಅಗರ್ ವೋ ಕ್ರಿಕೆಟ್ ಭೀ ಜಾನ್ತೇ ಹೋತೆ ಅಬ್ ತೋ ಉನ್ಸೆ ಕ್ಯಾಚ್ ಛೂಟ್ ಗಯಾ. ಲೇಕಿನ್ ಸತ್ತಾ ಬಿಜೆಪಿ ಕೀ ಆಯೇಗಿ. ದಟ್ ಪವರ್ ವಿಲ್ ರಿಟರ್ನ್ ಬ್ಯಾಕ್ अकॉर्डिंग टू राजीव गांधी विजन. लेकिन आज कुछ सरकार नाम का कुछ दिखाई नहीं दे रहा. ಯಾವ ರಾಜ್ಯದಲ್ಲಿ ಯಾರಿಗೆ ಪವರ್, ಯಾರ ಪರ ಮತದಾರನ ಒಲವು. ಡಬಲ್ ಇಂಜಿನ್ ಕಿ ಡಬಲ್ ಶಕ್ತಿ. ಹಮ್ 300 ಪಾರ್ ಕರ್ ಲೇಗೆ. ನ್ಯೂಸ್ 18 ನಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್. ಪಂಚ್ ಆಫ್ ಫೈಟ್. ಕಾಲೇಜ್ ಇರೋದು ಯಾವುದೇ ಧರ್ಮಾಚರಣೆ ಮಾಡುವುದಕ್ಕಲ್ಲ. ಕಾಲೇಜು ಕ್ಯಾಂಪಸ್ ನಲ್ಲಿ ಹಿಜಬ್ ಕಿಚ್ಚು. ವಾದ ಪ್ರತಿವಾದ ವಿವಾದ ಪ್ರತಿಯೊಂದು ಆಯಾಮಗಳ ಕರಾರುವಕ್ಕ ವರದಿ. ಸಿದ್ದರಾಮಯ್ಯನವರ ಆದಿಯಾಗಿ ಕೆಲವು ಸಂಘಟನೆಗಳು ಹಿಜಾಬ್ ಅನ್ನ ಹಾಕುವಂತದ್ದು ವ್ಯಕ್ತಿ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿ ಬೊಬ್ಬೆ ಹಾಕ್ತಾ ಇದ್ದಾರೆ. ಇದು ಎಲೆಕ್ಷನ್ ಬಂದಾಗೆಲ್ಲ ಇಂತಿದೇ ವಿಚಾರಗಳನ್ನ ಅವ್ರು ರೈಸ್ ಮಾಡೋದು. ಎಲ್ಲರೂ ಕೂಡ ಜಾಬಿಗೋಸ್ಕರ ಕಾಲೇಜಿಗೆ ಹೋದ್ರೆ. ಹಿಜಾಬ್ ವಿಚಾರವಾಗಿ ನಿಮ್ಗೆ ಆಗ್ಲೇ ಮಾಹಿತಿಯನ್ನ ಕೊಡ್ತಾ ಇದ್ವಿ, ಯಾವ ತರ ಸರ್ಕಾರದಿಂದ ತಪ್ಪು ಮಾಹಿತಿ ಸಲ್ಲಿಕೆ ಆಗಿದೆ ಅಂತ. ಹಿಜಾಬ್ಗೂ ಹರ್ಷ ಕೊಲೆಗೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಈಗ ತನಿಖೆ ಆಗ್ತಾ ಇದೆ. ಶಿವಮೊಗ್ಗದ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಬೆಳಿಗ್ಗೆಯಿಂದ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಶಿವಮೊಗ್ಗದಲ್ಲಿ ಸದ್ಯಕ್ಕೆ ಶಾಂತವಾದಂತ ಪರಿಸ್ಥಿತಿ ಇದೆ, ಪೊಲೀಸರು ಗಸ್ತು ಸುತ್ತಾ ಇದ್ದಾರೆ, ಜೊತೆಗೆ 2000 ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಸೀಗೇಹಟ್ಟಿಯಲ್ಲಿ ಮನೆ ಮಾತಾಗಿದ್ದ, ಮನೆ ಮಗನ ರೀತಿಯಲ್ಲೇ ಇದ್ದ ಹರ್ಷ, ಯಾಕಂದ್ರೆ ಕೊರೋನಾ ಕಾಲದಲ್ಲಿ ಜನಸೇವೆಯನ್ನ ಮಾಡ್ತಾ ಇದ್ದ ಹರ್ಷ. ಹರ್ಷನ ಜನಪರ ಕೆಲಸವನ್ನು ನೆನೆದು ಸ್ನೇಹಿತರೀಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಸಾಕಷ್ಟು ಸಾಮಾಜಿಕ ಸೇವೆಗಳಲ್ಲೂ ಕೂಡ ಹರ್ಷ ತೊಡಗಿರುವಂಥದ್ದು. ಈಗ ಅವರ ಸ್ನೇಹಿತರು ಕೂಡ ಸಾಕಷ್ಟು ಜನ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಸರ್, ಅವನು ನಮಗೆ ಗೊತ್ತಿಲ್ಲದಲ್ಲೇ ತುಂಬ ಮಾಡಿದ್ದಾನೆ, ಬಟ್ ಅವನು ಮನೇಲಿ ಹೇಳ್ಕೊಳ್ತಿದ್ದಿಲ್ಲ ಅವನಿಗೆ. ಯಾಕಂದರೆ ಮನೇಲಿ ಹೇಳ್ಕೊಂಡ್ರೆ ಅವನು ಆಲ್ರೆಡಿ ಅವರು ಇವರು ಕಣ್ಣಿಗೆ ಬಿದ್ದಿದ್ದ ಅಂತೇಳಿ ನಮಗೂ ನ್ಯೂಸ್ ಇತ್ತು. ಹಂಗಾಗಿ ಬೇಡ ಬೇಡ ಅಂತಲೇ ಭಾರಿ ಆ ವಿಚಾರದಲ್ಲಿ ಅವನು ನಮಗೆ ಗೊತ್ತಾಗ್ದಂಗೆ ಅವನು ಹೊರಗಡೆ ಮಾಡ್ತಿದ್ದ ಸರ್. ಅದ್ರ ಬಗ್ಗೆ ನಮಗೆ ಜಾಸ್ತಿ ಗೊತ್ತಿಲ್ಲ. ಜೊತೆ ನಮಗೆ ನಮ್ಮ ಅತ್ತೆ ಮಗ ಅಷ್ಟೇ, ಬಂದಾಗೆಲ್ಲ ಚೆನ್ನಾಗಿ ಮಾತಾಡ್ಸೋನು, ಜೊತೆಗಿರೋನು. ಅವನನ್ನು ನೋಡಿ ನಮಗೆ ನೋವು ತಡ್ಕೊಳಕ್ಕಾಗ್ತಿಲ್ಲ. ಹಿಂದೂ ಪರ ಹೋರಾಟ ತುಂಬ ಮಾಡ್ತಿದ್ದ ಅವನು, ಆಮೇಲೆ ಕೊರೋನಾ ಟೈಮಲ್ಲೆಲ್ಲ ಜನರಿಗೆ ತುಂಬ ಹೆಲ್ಪ್ ಮಾಡಿದ್ದಾನೆ. ಥರ ಅವ್ನ ಮನಸ್ಸಲ್ಲಿರೋದು ನಾವೇನು ಹೇಳ್ಕೊತಿರ್ಲಿಲ್ಲ, ಬಟ್ ಮಾಡ್ತಿದ್ದ ಅಷ್ಟೇ ಸರ್. ಕೊನೆ ಕ್ಷಣ ವಿಡಿಯೋ ನೋಡಿದ್ರೆ ನಮಗೊಂಥರ ಬೇಜಾರಾಗುತ್ತೆ, ಮನಸ್ಸಿಗೂ ದುಃಖ ಆಗತ್ತೆ ಸರ್. ನಮ್ಮ ಮಾವನ ಮಗ, ಅಂದರೆ ತಾಯಿ ತಮ್ಮನ ಮಗ, ತುಂಬ ಒಳ್ಳೆ ಹುಡುಗ,
ಹಿಂದೂ ಬಗ್ಗೆ ಭಾರಿ ಅಭಿಮಾನ ಇಟ್ಕೊಂಡಿದ್ದ ಅಷ್ಟು ಮಾತ್ರ ಹೇಳ್ತೀನಿ. ಒಟ್ಟಿಗೆ ತುಂಬ ಒಳ್ಳೆ ಹುಡುಗ, ನನ್ನ ಮಗ ಇದ್ದಂಗೆ ಅವನು ಡೈಲಿ ಚೆನ್ನಾಗಿ ಮಾತಾಡಿಸ್ತಿದ್ದ ನನಗೆ. ತುಂಬ ಒಳ್ಳೆ ಹುಡುಗ, ನನಗೂ ಬೇರೆ ಯಾರಿಲ್ಲ. ಅವನನ್ನು ನನ್ನ ಮಗನಲ್ಲಿ ಕಾಣ್ತಿದ್ದೆ, ಮಗನ ಥರ ನೋಡ್ತಿದ್ದೆ. ಸಡನ್ನಾಗಿ ನಮಗೆ ಒಂಥರ ಆಘಾತ ಆದಂಗೆ ಆಗೋಯ್ತು. ತುಂಬ ಕೆಲಸ ಮಾಡಿದ್ದೀನಿ ಸರ್, ಅದ್ರ ಬಗ್ಗೆ ಹೇಳೋಂಗೆ ಇಲ್ಲ. ಈ ಜನರ ಜೊತೆಗೆ ಹೋಗೋದು, ಕರ್ಕೊಂಡು ಹೋಗೋದು, ಹ್ಞೂ ನಮಗೂ ಕೊಡಿಸಿದ್ದಾನೆ, ಕಿಟ್ ಕೊಡಿಸಿದ್ದಾನೆ, ನಾನು ಒಬ್ಬಳೇ ಇರೋದು. ಇಷ್ಟು ಪಕ್ಕದ ಮನೆಯಲ್ಲ ಇರುವಂಥ ಏನು ಮಹಿಳೆಯರ ಮಾತಾಗಿರುವಂಥದ್ದು ಅದು ಸಾಕ್ಷಿ ಮೀಡಿಯಾದಲ್ಲೇ ಬರ್ತಿದೆ. ಅದು ಯಾರ್ಯಾರ ಅಭಿಪ್ರಾಯ ಹೇಗಿದೆ ಅಂತೇಳಿ ನಮಗಿಂತಾನೆ ಅವ್ರಿಗೆ ಕೇಳಿಬಿಟ್ಟೆ ಸರ್. ಯಾರು ಕಷ್ಟ ಅಂತ ಬಂದ್ರೆ ಮಗನ ಹತ್ರ ಎಷ್ಟೇ ದುಡ್ಡಿದ್ರು ಜೋಬಿಂದ ಹೆತ್ ಕೊಡ್ತಾ ಇದ್ರು. 100% 100% ಅವನು ಇಲ್ಲದ್ರು ಇನ್ನೊಬ್ರಿಗೆ ಉಪವಾಸ ಇದ್ದಾರೆ ಅನ್ನೋ ತಿಳಿಸ್ತಿದ್ದ. ಅದು ಅದು ಗೊತ್ತಿದೆ ನಮಗೆ, ಎಲ್ಲ ಎಲ್ಲ ಗೊತ್ತಿದೆ, ಎಲ್ಲರೂ ಗೊತ್ತಿರೋ ವಿಷಯನೇ ಇದು. 7:30 ಊಟಕ್ಕೆ ಊಟ ಮಾಡ್ಕೊಂಡ್ಬರ್ತೀನಮ್ಮ ಅಂತ ಹೋಗಿದ್ದೆ. ಎಲ್ಲಾರು ಹೇಳಿದ್ರು ಸರ್ ಮನೆಗೆ ಬಂದ ಈ ತರ ಹರ್ಷ ಎಲ್ಲಿ ಹರ್ಷ ಎಲ್ಲಿ ಅಂತ ಕೇಳಿದಾಗ ಆಲ್ರೆಡಿ ಎಲ್ಲಾ ಕಡೆ ಸ್ಪ್ರೆಡ್ ಆಗೋಗಿತ್ತು ನಮ್ಗೆ. ಆಮೇಲೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಇನ್ನು ಅವ್ನ್ ಕಳ್ಕೊಂಡಿರೋ ದುಃಖದಲ್ಲಿ ಅವ್ನ್ ಕಾರ್ಯ ಮಾಡಕ್ ಹೋಗ್ತಾ ಇದ್ದೀನಿ ನಾವು. ನಮ್ಗೆ ಇನ್ನು ಏನಂದ್ರೆ ಏನು ಗೊತ್ತಿಲ್ಲ ಸರ್, ಎಲ್ಲಾ ಜನರೇ ನೋಡ್ಕೊಂತ ಇದಾರೆ, ಎಲ್ಲಾರು ನನ್ನ ಅಣ್ಣ ತಮ್ಮಂದ್ರೆ ನೋಡ್ಕೊಂತ ಇದಾರೆ. ನಮ್ಗೆ ಇನ್ನು ಅದ್ರ ಬಗ್ಗೆ ಎಲ್ಲ ಯಾರೇನು ಹೇಳಿಲ್ಲ ಸರ್. ನಾನು ಹೇಳ್ತಿದ್ದೀನಲ್ಲ ಇಷ್ಟು ಕ್ಲೂ ಕೂಡ ಅವನಿಗೆ ಏನೇ ಕೆಟ್ಟದಾದ್ರೂ ಅವ್ನು ನಮ್ಗೆ ಹೇಳ್ತಿರ್ಲಿಲ್ಲ, ಒಳ್ಳೇದಾದ್ರೂ ಹೇಳ್ತಿರ್ಲಿಲ್ಲ, ಕೆಟ್ಟದಾದ್ರೂ ಹೇಳ್ತಿರ್ಲಿಲ್ಲ. ನಮ್ಮ ಮನೆ ಮಗ ಅವನ್ ಹೆಂಗಿದ್ದ ಅಂದ್ರೆ ಕೆಲ್ಸಕ್ಕೆ ಹೋಗ್ತಿದ್ದ, ಬರ್ತಿದ್ದ, ಊಟ ಮಾಡ್ತಿದ್ದ, ಇರ್ದಿದ್ದಷ್ಟೇ. ಬಟ್ ನಮಗೆ ಗೊತ್ತಿದ್ದು ಅವ್ನು ಸಮಾಜ ಸೇವೆ ಮಾಡ್ತಾನೆ, ಬೇರೆಯವ್ರು ನಮಗೆ ಫೋನ್ ಮಾಡಿ ಹಿಂಗೆ ಮಾಡ್ತಿದ್ದಾನೆ, ಹಿಂಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ದಾನೆ, ಇನ್ನೊಂದೇನೋ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂತ ಅಂದಾಗ ನಾವು ಏನಾದರೂ ಕೇಳಿದ್ರೆ ನಿಮ್ಗೆ ಅದೆಲ್ಲ ಯಾಕಮ್ಮ ಅಂತಿದ್ದ. ಅವನು ಅದೇ ಹೇಳ್ತೀನಲ್ಲ, ಮನೆಯವ್ರಿಗೆ ಅವ್ನು ಒಳ್ಳೆ ಬುದ್ಧಿ ಒಳ್ಳೆತನ, ಅವನೇನನ್ನು ನಾನು ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ಕೊಂಡಿರೋ ಮಗನೇ ಅಲ್ಲ ಅವನು. ನಾನು ನಿನ್ನೆ ನನ್ನ ಎಲ್ಲಾರನ್ನ ನೋಡ್ಬಿಟ್ಟು ನನ್ನ ಅಣ್ಣ ತಮ್ಮಂದಿರನ್ನೆಲ್ಲ ನೋಡಿ ನನ್ನ ತಮ್ಮ ಇಷ್ಟೊಂದು ಮಾಡಿದಾನ ಅಂತ ನಮ್ಗೆ ಗೊತ್ತಾಗಿದ್ದು. ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಈಗ ನೋಡ್ರಿ ತಮ್ಮನ್ನ ನೋಡಕ್ಕೆ ಹೋಗಿ ತಮ್ಮನೂ ಇಲ್ಲ, ನ್ಯಾಯ ಕೊಡಿಸ್ಬಿಡಿ, ಅವನ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಸರ್. ಎಲ್ಲ ನ್ಯಾಯ. ಇನ್ನು ಹರ್ಷನ ಮೇಲೆ ದಾಳಿ ನಡೆದಿದ್ದು ಹೇಗೆ, ಭಾನುವಾರ ರಾತ್ರಿ ನಡೆದಂತ ಕಂಪ್ಲೀಟ್ ಮಾಹಿತಿ ನ್ಯೂಸ್ 18 ಕನ್ನಡದಲ್ಲಿ ನಾವು ಪ್ರತ್ಯಕ್ಷದರ್ಶಿ ಏನ್ ಹೇಳಿದ್ರು ಎಕ್ಸ್ಕ್ಲೂಸಿವ್ ಆಗಿ ಆ ಸ್ಟೇಟ್ಮೆಂಟ್ ಅನ್ನು ಕೂಡ ತೋರಿಸ್ತೀವಿ. ಅಸಲಿಗೆ ಭಾನುವಾರ ರಾತ್ರಿ ಆಗಿದ್ದೇನು, ಕಾಮತ್ ಪೆಟ್ರೋಲ್ ಬಂಕ್ ಬಳಿ ನಡೆದಂತ ಘಟನೆ ಏನು, ಎಕ್ಸ್ಪ್ಲೈನ್ ಮಾಡಿದ್ದಾರೆ ಪ್ರತ್ಯಕ್ಷದರ್ಶಿ. ಸರ್, ಒಂದು 5 ಜನ ಇದ್ರೆ ಸರ್, 5 ಜನ ಇದ್ದು ಸರ್ ಅಟ್ಕೋಸ್ಕೊಂಡ್ ಬಂದೆ ಸರ್ ಈ ಕಡೆಯಿಂದ. ನಾನು ನೋಡಿದೆ ಸರ್, ನನಗೆ ಒಂಥರ ಗಾಬರಿ ಆಯ್ತು ಸರ್, ಗಾಬರಿ ಆಗಿ ನಾನು ತಪ್ಸ್ಕೊಂಡು ಹೋದೆ ಸರ್. ಅಷ್ಟೇ ಹೇಳ್ಬಲ್ಲೆ ಸರ್ ನಾನು. ಎಷ್ಟು ಜನ ಬಂದಿದ್ರು? ಒಂದು 5 ಜನ ಬೇನತ್ತಿದ್ದು ಸರ್. ಸರ್, ಇದು ಲಾಂಗ್ ಮಚ್ಚೆಲ್ಲ ಇದ್ದು ಸರ್, ನೋಡಿದ್ ನಾನು ನೋಡ್ದಂಗೆ ಎಲ್ಲ ಕೈಯಲ್ಲಿ ಚೂರಿ ಚಾಕು ಚೂರಿ ಇದ್ದು ಸರ್. ನಾವು ಗಂಡು ಗಾಬರಿ ಆಗಿ ಸರ್ ಹೋದ್ವಿ ಸರ್, ಚುಚ್ಚು ಚುಚ್ಚು ಅಂತಂದು ಹಾಕ್ತಾ ಇದ್ರಿ ಸರ್. ಚಾಕು ಹಾಕೋ ಹಾಕೋ ನೀವು ಬಿಡ್ಬೇಡ ಅಂತಂದು ಹೇಳ್ತಿದ್ರು ಸರ್. ಆ ಥರ ಹೇಳ್ತಿದ್ರು. ಯವ್ವ ಅಂದರೆ ಅರ್ಚ್ಕೊಂಡ ಸರ್ ಸಿಕ್ಕಾಬಟ್ಟೆ, ಯವ್ವ ಯವ್ವ ಅಂತಂದು ಆಕ್ರೋಶ ಬರ್ತಾಯಿತ್ತು ಸರ್ ಹರ್ಷಂದು. ಆ ಥರ ಸರ್ ಬಿಡಲಿಲ್ಲ ಸರ್, ಅಟ್ಕೋಸ್ಕೊಂಡು ಹೋದ್ರು ಸರ್. ಈ ಸೈಡ್ ಹೋಗಿದ್ರು, ಈ ಸೈಡ್ ಹೋದ್ರು, ಹೋಯ್ತರು ಹೋದ್ರು ಸರ್, ಒಟ್ಟು ನೋಡಲಿಲ್ಲ ಸರ್, ನಾವು ತಪ್ಸ್ಕೊಂಡು ಹೋದೆ ಸರ್ ಮತ್ತೆ. ಹೌದಾ? ಇದು ಎಷ್ಟು ಗಂಟೆಗೆ ಎಕ್ಸಾಕ್ಟ್ ಆಗಿ ಇನ್ಸಿಡೆಂಟು, ನೀವೇನು ಮಾಡ್ತಾ ಇದ್ದೀರಿ ಇಲ್ಲಿ ಅಂತ? ನಾವಂದ್ರೆ ಸರ್, ನಾವು ಅಲ್ಲಿ ಊಟ ಮಾಡ್ಕೊಂಡು ಅಲ್ಲಿ ಬಂದಿವಿ ಸರ್, ಭಾರತ್ ಕಾಲೋನಿಯಲ್ಲಿ. ಹಂಗೆ ಬಂದೆ ಸರ್, ಅದು ಬಂದಾಗ ಏನಾಗುತ್ತೆ, ಗಾಬರಿಯಿಂದ ಓಡೋದು ಸರ್. ನಾನು ಯಾರು ಗಲಾಟೆ ಅಂತಂದು ಹಬ್ಸಿದ್ರು ಸರ್, ಚೂರಿ ಚಾಕು ಚೂರಿ ಅಂದ್ಬಿಟ್ರೆ ಸರ್, ನಾನು ತಪ್ಸ್ಕೊಂಡು ಹೋಗ್ಬಿಟ್ಟೆ ಸರ್. ಅಷ್ಟೇ ಸರ್. ಇಲ್ಲಿದ್ರೆ ಆ ಸಿಚುಯೇಷನಲ್ಲಿ ನೀವು ಇದ್ರೆ ಸರ್, ಇಲ್ಲೇ ಅವರೆಲ್ಲ ಚಪ್ಪಲಿ ಅಲ್ಲೇ ಬಿದ್ದಿವಿ ಸರ್, ಅವರೆಲ್ಲ ಚಪ್ಪಲಿ ಇಲ್ಲೊಂದು ಜೊತೆ ಅಲ್ಲೊಂದು ಜೊತೆ ಬಿದ್ದಿದ್ದೆ ಸರ್. ಅಷ್ಟೇ ನೋಡಿದ್ದೆ ಸರ್ ನಾನು, ಅಟಕ್ಸ್ಕೊಂಡು ಹೋಯ್ದು ನೋಡಿದೆ ಸರ್ ಪಕ್ಕ ಸರ್. ಒಂದು ಇನ್ನು ಮೃತ ಹರ್ಷನ ಮನೆಗೆ ಚಿಂತಕ ಚಕ್ರವರ್ತಿ ಸೂಲಿ ಬೆಲೆ ಸೇರಿದಂತೆ ಶಾಸಕರುಗಳು, ಹಿಂದೂಪರ ಸಂಘಟನೆಗಳ ಮುಖಂಡರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಚಕ್ರವರ್ತಿ ಸೂಲಿ ಬೆಲೆ ಬಿಜೆಪಿ ಒಬಿಸಿ ವಿಭಾಗದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಯಶಪಾಲ್ ಸುವರ್ಣ ಭೇಟಿ ನೀಡಿ ಸಾಂತ್ವನ ಹೇಳಿದರು. ಯಶಪಾಲ್ ಸುವರ್ಣ ಅವರು ಹರ್ಷ ಕುಟುಂಬಕ್ಕೆ 1 ಲಕ್ಷ ಪರಿಹಾರ ಧನವನ್ನು ಕೊಟ್ಟಿದ್ದಾರೆ. ಇನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿ ಡಿಎನ್ ಜೀವರಾಜ್ ಕೂಡ ಭೇಟಿ ನೀಡಿ ಸಾಂತ್ವನವನ್ನು ಹೇಳಿದ್ದಾರೆ. ಜವಾಬ್ದಾರಿ
ಸರ್ಕಾರಗಳಿಗೆ ಇಲ್ಲೊಂದು ರಾಡಿಕಲೈಸ್ಡ್ ಮೈಂಡ್ ಇಷ್ಟೊಂದು ಇದೆ ಅಂತ ಗೊತ್ತಿದ್ದಾಗ್ಲೂ ಈ ತರದ ಆತಂಕ ಇರೋರ್ನ ಈ ತರದ ಹೆದರಿಕೆ ಇರೋರಿಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯವಾಗದೆ ಹೋದ್ರೆ ಬಹಳ ದುರಂತ. ಇದು ಪೂರ್ತಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ನನಗೆ ಅನ್ಸುತ್ತೆ. ಆಯ್ತು, 24 ಗಂಟೆಗಳಲ್ಲಿ ನೀವು ಅದಕ್ಕೆ ಸಂಬಂಧಪಟ್ಟವ್ರನ್ನ ಬಂಧಿಸಿದ್ದೀರಿ, ಆದ್ರೆ ಇರುವ ಪ್ರಶ್ನೆ ಎಲ್ಲ ಮಾಧ್ಯಮಗಳು ಇದನ್ನು ರೈಸ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಶವಯಾತ್ರೆ ನಡಿಬೇಕಾದ್ರೆ ಕಲ್ಲು ಎಸಿತಾರೆ, ನೀವು ಪ್ರತ್ಯಕ್ಷ ದರ್ಶಿಗಳು, ನೀವೇ ನೋಡಿದ್ದೀರಿ ಕಲ್ಲು ಎಸಿತಾರೆ ಅಂತಂದ್ರೆ, ಯಾರು ಕೊಲೆ ಮಾಡಿದ್ದಾರೋ ಅವರಿಗೆ ಸಮರ್ಥನೆ ಕೊಡುವಂತ ಜನರು ಇನ್ನೂ ಇದ್ದಾರೆ ಅಂತ ಆಯ್ತಲ್ಲ. ಇದು ಇವತ್ತಿಗಲ್ಲ, ಮುಂದಿನ 10 ವರ್ಷಗಳ ನಂತರವೂ ಸಮಸ್ಯೆ ಹುಟ್ಟಾಕಬಲ್ಲಂತದ್ದು. ಇವತ್ತು ಇವರು ಯಾರನ್ನು ಬಂಧಿಸಿದ್ದಾರೋ, 20 ವರ್ಷದ ಹುಡುಗ ಅದರಲ್ಲಿ ಒಬ್ಬನಿದ್ದಾನೆ, ಇನ್ನು 15 ವರ್ಷಗಳ ಕಾಲ ಅವನು ರಾಡಿಕಲೈಸ್ ಮೈಂಡ್ ಕೆಲಸ ಮಾಡುತ್ತೆ ಅಂದ್ರೆ 35 ವರ್ಷದವರೆಗೂ ಅವನು ಕೆಲಸ ಮಾಡ್ತಾನೆ ಅಂದ್ರು, ಇನ್ನು 15 ವರ್ಷಗಳ ಕಾಲ ಆ ತರದ ಅನೇಕ ತರುಣರನ್ನ ಇವ್ರು ರಾಡಿಕಲೈಸ್ ಏನ್ ಮಾಡಿದ್ದಾರೆ, ಇದು ಭಯಂಕರ ಡೇಂಜರ್ ಅನ್ನ ಅದು ಶಿವಮೊಗ್ಗಕ್ಕೆ ಹುಟ್ಟಾಕಬಲ್ಲದು. ಹೀಗಾಗಿ ಈ 5 ಜನರನ್ನ ಬಂಧಿಸಿದ್ವಿ, 3 ಜನರನ್ನ ಬಂಧಿಸಿದ್ವಿ, ಅವ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ, ಈ ಕಣ್ಣೀರ್ ಒರೆಸುವಂತ ಕೆಲಸ ಸಾಕು. ಮತ್ತು ಈ ರಾಡಿಕಲೈಸ್ ಮೈಂಡ್ ಅನ್ನ ಡಿ ರಾಡಿಕಲೈಸ್ ಮಾಡುವಂತ ಇವರ ತಲೆಯೊಳಗೆ ಹೊದಗಿರುವಂತ ಈ ಮಾನಸಿಕ ಭೂತ ಇದೆಯಲ್ಲ, ಜಿಹಾದಿ ಭೂತ, ಅದನ್ನ ಕಿತ್ತೆಸಲಿಕ್ಕೆ ಸರ್ಕಾರ ಏನಾದರೂ ಒಂದು ಪ್ರಯತ್ನ ಮಾಡಬೇಕಾಗಿದೆ ಅನ್ನೋದು ನಮ್ಮೆಲ್ಲರ ಆಗ್ರಹ. ಇವ್ ಹರ್ಷನ ಕುರಿತಂತೂ ಹೇಳೋದ್ರಿಂದ ಹಿಜಾಬ್ನ ವಿರುದ್ಧವಾಗಿ ಅವನು ಗಲಾಟೆ ಮಾಡ್ತಿದ್ದ, ಆ ಕಾರಣಕ್ಕೋಸ್ಕರ ಅವನು ಕೊಂದಿದ್ದಾರೆ, ಹಿಂದಿನ ದ್ವೇಷ ಅಂತ ಸೇರಿಸಿದ್ರು, ನಿಸ್ಸಂಶಯವಾಗಿ ಆ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ಇದ್ರ ಹಿಂದೆ ಇರುವಂತ ಒಟ್ಟಾರೆ ಸೂತ್ರವನ್ನ ಬಯಲಿಗೆಳೆದು ಸ್ಲೀಪರ್ ಸೆಲ್ಗಳನ್ನ ನೀವು ಹೊರಗೆ ತೆಗೆದು ಅವರುಗಳನ್ನ ಸರಿಯಾಗಿ ಶಿಕ್ಷೆ ಕೊಡಲಿಲ್ಲ ಅಂತಂದ್ರೆ ಇವತ್ತು ಇವನ ಘಟನೆಗೆ ಕಾರಣವಾಗಿರುವಂತ 3 ಜನರನ್ನು ನೀವು ಬಂಧಿಸಬಹುದು, ಆದ್ರೆ ಇದ್ರ ಹಿಂದೆ ಇನ್ನೂ ಯಾರ್ಯಾರಿದ್ದಾರೋ ಅವ್ರನ್ನ ಬಂಧಿಸಲಿಲ್ಲ ಅಂತಂದ್ರೆ ಮುಂದೆ ಈ ತರದ ಘಟನೆಗಳು ನಡೀತಾ ಇರ್ತವೆ. ಇದನ್ನ ತಡಿಬೇಕು ಅನ್ನೋದು ಸರ್ಕಾರಕ್ಕೆ ಆಗ್ರಹ ಆಗಬೇಕು. ಯಾಕೆಂದ್ರೆ ಇಂಥ ಹಿಂದೂಗಳ ಸಮಾಧಿಯ ಮೇಲೆ ಸರ್ಕಾರವನ್ನ ಕಟ್ಟಿಕೊಂಡಿರುವಂತವ್ರು ಇನ್ನೂ ಹಿಂದೂಗಳ ಸಮಾಧಿ ಆಗ್ಲಿಕ್ಕೆ ಕಾರಣ ಆಗ್ತಿದ್ದಾರೆ ಅಂತಂದ್ರೆ ಇದನ್ನ ಯಾವತ್ತು ಅದೇ ರೀತಿ ಹಿಂದೂ ಸಂಘಟನೆ ಕಾರ್ಯಕರ್ತನ ಒಂದು ಗುರುತಿಸಿಕೊಂಡದಕ್ಕಾಗಿ ಇವತ್ತು ಜಿಹಾದಿ ಬೆಂಬಲಿತ ದೇಶ ವಿರೋಧ ಚಟುವಟಿಕೆಗಳು ತೊಡಗಿರುವ ಈ ಮತಾಂಧ ಶಕ್ತಿಗಳು ಈ ಒಂದು ದುಷ್ಕೃತ್ಯವನ್ನು ಮಾಡಿದ್ದಾರೆ. ಖಂಡಿತವಾಗಿಯೂ ಈ ಒಂದು ದುಷ್ಕೃತ್ಯ ಕಳ ಖಂಡಿತವಾಗಿ ನಾನು ಖಂಡಿಸ್ತೇನೆ. ಈಗಾಗಲೇ ಅವರ ಅಮ್ಮನನ್ನು ಭೇಟಿಯಾಗಿ ಸಂತೋಷ ನೀಡಿದ್ದೇನೆ. ಬಹಳಷ್ಟು ದುಃಖ ಆಗ್ತದೆ, ಬೇಸರ ಕೂಡ ಆಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ಹಿಂದೂಗಳಿಗೆ ಈ ರೀತಿ ಸಮಸ್ಯೆಗಳಾಗುದಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಹಿಂದೂಗಳು ಆಲೋಚನೆ ಮಾಡಬೇಕಿದೆ. ನಮ್ಮ ದೇಶದಲ್ಲಿ ಈ ರೀತಿ ಆಗುದಿದ್ರೆ ಅದು ಕೂಡ ನಮ್ಮ ಕರ್ನಾಟಕ ಭಾಗದಲ್ಲಿ. ಈಗಾಗಲೇ ಆ ಒಂದು ಕೃತ್ಯದ ಬಗ್ಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕೋ ಆ ಭಾಷೆಯಲ್ಲಿ ಮುಂದಿನ ಉತ್ತರ ಕೊಡ್ತೇವೆ. ಅದರಿಂದಾಗಿ ಆ ವಿಚಾರದ ಬಗ್ಗೆ ನಾನು ಜಾಸ್ತಿ ಈ ಪತ್ರಿಕೆ ಮಾಧ್ಯಮದ ಮೂಲಕ ನಾನು ಚರ್ಚೆ ಮಾಡಲಿಕ್ಕೆ ಹೋಗುದಿಲ್ಲ. ಬಹುಶಃ ಈಗಾಗಲೇ ಸರ್ಕಾರ, ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ನಾವು ಆಗ್ರಹ ಮಾಡಿದ್ದೇವೆ. ಇದರ ಹಿಂದೆ ಯಾರ ಕೈವಾಡು ಉಂಟು? ಏಕೆಂದರೆ ಬಹಳಷ್ಟು ದೊಡ್ಡ ದೊಡ್ಡ ಹುನ್ನಾರಗಳಾಗ್ತಿದೆ. ಏಕೆಂದರೆ ಹಿಜಾಬ್ನ ವಿಷಯ ಪ್ರಾರಂಭ ಆದ ಸಂದರ್ಭದಲ್ಲಿ ನಾನು ಪತ್ರಿಕೆಯವರಿಗೆ ಹೇಳಿದೆ, ಇದು ಹಿಜಾಬ್ ಅಲ್ಲ, ಇದು ಒಂದು ದೊಡ್ಡ ಒಂದು ಹುನ್ನಾರ. ಅಂದರೆ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ತೊಡಗಿರುವ ಸಂಘಟನೆಗಳು ಈ ರೀತಿಯ ಒಂದು ಹುನ್ನಾರ ಹಾಕಿಕೊಂಡು ಈ ಶಿಕ್ಷಣ ಸಂಸ್ಥೆಯ ಮೂಲಕ ಶಿಕ್ಷಣದ ವ್ಯವಸ್ಥೆಯನ್ನು ದಮನ ಮಾಡುವಂತೆ ಪ್ರಯತ್ನ ಮಾಡಿದೆ. ಬಹುಶಃ ಈ ಒಬ್ಬ ಹರ್ಷ ನಮ್ಮನ್ನು ಅಗಲಿದ್ದೇನೆ, ಬಹುಶಃ ಇವತ್ತು ನಮ್ಮೊಂದಿಗೆ ಇಲ್ಲದಿದ್ದರೂ ಕೂಡ ಖಂಡಿತವಾಗಿಯೂ ಅವರ ಎತ್ತವರು ಬಹಳಷ್ಟು ದುಃಖದಲ್ಲಿದ್ದಾರೆ. ಅದರಿಂದಾಗಿ ಅವನ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋದ ಖಂಡಿತವಾಗಿಯೂ ಕಳ್ಕೊಂಡ ತಾಯಿಗೆ ಈಗಾಗಲೇ ನಾನು ಮಾತುಕತೆ ಮಾಡಿ ಬಂದಿದ್ದೇನೆ. ಇವತ್ತು ಅವನು ಇಲ್ಲದಿದ್ದರೂ ಕೂಡ ಅವರ ಸ್ಥಾನದಲ್ಲಿ